ಎಲ್ರಿಗೂ ನಮಸ್ಕಾರ. ಫಸ್ಟ್ ಹೇಳ್ಬಿಟ್ರಿ. ಓಕೆ, ಕಾಗದ ಇಡೀ ಕತೆ ಆಗಲಿ, ಮ್ಯೂಸಿಕ್ ಆಗಲಿ, ಇಡೀ ಟೀಮ್ ಒಂದು ಕಾಗದ ಅಲ್ಲಿ ಬರೆಯೋಕ್ಕೆ ಎಷ್ಟು ಕಷ್ಟ ಇದೆಯೋ ಅದನ್ನು ಇಷ್ಟಪಟ್ಟು ಮಾಡಿದ್ದೀವಿ ಪಿಕ್ಚರ್. ಸೊ ಈ ಫಿಲಮ್ ಫಸ್ಟ್ ನಾನು ಸಾಂಗ್ ಕಂಪೋಸ್ ಮಾಡಿರಲಿಲ್ಲ, ಆಲ್ರೆಡಿ ಶೂಟಿಂಗ್ ಮಾಡಿಬಿಟ್ಟಿದ್ರು. ದೆನ್ ಅಗೇನ್ ಡೈರೆಕ್ಟರ್ ಸರ್ ಹತ್ರ ಅವರು ಈ ಥರ ಸಾಂಗ್ ಸಿಚುವೇಷನ್ ಎಲ್ಲ ಆಗಿದೆ, ಮಾಂಟೇಜ್ ಎಲ್ಲ ಶೂಟ್ ಆಗಿದೆ, ನನಗೆ ಸಾಂಗ್ ಮಾಡಬೇಕು ಅಂತ ಹೇಳಿದ್ರು. ನೆಕ್ಸ್ಟ್ ನಾನು ವಿಷುವಲ್ ತೋರಿಸಿ ಅಂತ ವಿಷುವಲ್ ಇಟ್ಕೊಂಡು ನಾನು ಸಾಂಗ್ ಕಂಪೋಸ್ ಮಾಡಿದೆ. ಅದಕ್ಕೆ ಬೇಕಾದ್ರೆ ಕೆಲವೊಂದು ಮಾಂಟೇಜು ಫೀಲ್ಗೆ ಮಾಡ್ಬಿಡ್ಬೋದು, ಈಸಿಯಾಗಿ ಮಾಡ್ಬೋದು. ಬಟ್ ಇದರಲ್ಲಿ ಆ ಕತೆಗೆ ಕಂಟಿನ್ಯೂಟಿ ಆಗಿ ಇರಬೇಕು. ವೆನ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಸ್ಟಾರ್ಟ್ ಮಾಡಿದಾಗ ಒಂದು ಫ್ಲೋಲಿ ಕಾಣಬೇಕು ಆ ಸಾಂಗ್ನ. ಒಂದು ಇಡೀ ಪಿಕ್ಚರ್ ನೋಡ್ಬಿಟ್ಟು ಸಾಂಗ್ ಮಾಡಿದ್ದೆ ಸೇಮ್. ಈ ಫಿಲಮಲ್ಲಿ ಒಂದು 3 ಸಾಂಗ್ಸ್ ಇದೆ, ಒಂದು ಬಿಟ್ ಸಾಂಗ್, ಒಂದು ಪ್ಯಾಥೋ ಸಾಂಗ್ ಇದೆ. ಆ್ಯಂಡ್ ದೆನ್ ಐ ವಾಂಟ್ ಟು ಟೆಲ್ ರಿಯಲಿ ನಮ್ಮ ಪ್ರೊಡ್ಯೂಸರ್ ಸರ್ ಥ್ಯಾಂಕ್ ಯು, ಬಿಕಾಸ್ ನನಗೆ ನಾನು ಹೇಳಿದೆ ಯೂಶ್ವಲಿ ರೀ ರೆಕಾರ್ಡಿಂಗ್ ಅಂದರೆ ನಾನು ಅಲ್ಲಿ ಗೋ ಫಾರ್ ವೈನಾಡ್, ಒಂದು 10 ಡೇಸಲ್ಲಿ ಹೋಗಿ ವರ್ಕ್ ಮಾಡ್ಕೊಂಡು ಬರ್ತೀನಿ ಸರ್, ನನಗೆ ಯಾವುದೂ ಡಿಸ್ಟರ್ಬೆನ್ಸ್ ಬೇಡ. ಮೀನ್ಸ್ ಲೈಕ್ ಒಂದೇ ಫಿಲಮಲ್ಲಿ ಒಂದೇ ಜಾಗದಲ್ಲಿ ಕೂತ್ಕೊಂಡು ಒಂದೇ ಫೀಲ್ ಬರುತ್ತೆ, ಆ ಫಿಲಮ್ ಒಂದು ವೈಟೇಜ್ ಸಿಗುತ್ತೆ. ಅದಕ್ಕೆ ನಾನು ಅಲ್ಲಿ ಹೋಗೋದು. ಅದು ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಡೈರೆಕ್ಟರ್ ಸರ್ ಬಗ್ಗೆ ಹೇಳಬೇಕಂದ್ರೆ ಅವ್ರ ಟೀಮ್ ಸೂಪರ್, ನಿಜವಾಗ್ಲೂ ಟೀಮ್ ವರ್ಕ್ ಅಂತ ಹೇಳ್ಬೋದು. ಆ್ಯಂಡ್ ಹಾದಿ ನನಗೆ ತುಂಬ ಇಷ್ಟ ಆಗಿದ್ದು ನನ್ನ ಕಡೆಯಿಂದ. ಅವರು ಪರ್ಫಾರ್ಮೆನ್ಸ್ ಇಸ್ ಅ ಫಸ್ಟ್ ಫಿಲಮ್, ಆದರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಫಸ್ಟು ಪ್ರೊಡ್ಯೂಸರ್ ಸನ್ ಅಂತ ನನಗೆ ಗೊತ್ತೇ ಇರಲಿಲ್ಲ, ಆಮೇಲೆ ನನಗೆ ಗೊತ್ತಾಯಿತು. ಆಮೇಲೆ ಅವರು ವಾಯ್ಸ್ ಕಲ್ಚರ್ ತುಂಬ ಚೆನ್ನಾಗಿದೆ, ವಾಯ್ಸ್ ಇಟ್ ಈಸ್ ಮೆಚೂರ್ಡ್ ವಾಯ್ಸ್ ತುಂಬ ಚೆನ್ನಾಗಿದೆ. ಬಿ ಕಮಿಂಗ್ ಆ್ಯಂಡ್ ಹೀರೋಯಿನ್ ಅವರು ಗೊತ್ತಲ್ಲ, ಆ್ಯಸ್ ಯೂಶ್ವಲ್ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ಅದರ್ ಕ್ಯಾರೆಕ್ಟ್ರಲ್ಲೂ ತುಂಬ ಚೆನ್ನಾಗಿದೆ. ಇದರಲ್ಲಿ ಒಳ್ಳೆಯ ಒಂದು ಮೆಸೇಜನ್ನು ಹೇಳೋಕ್ಕಿಂತ ಇವಾಗ ಅಟ್ ಪ್ರೆಸೆಂಟ್ ಸೊಸೈಟಿಯಲ್ಲಿ ಏನು ನಡೀತಾ ಇದೆ ಅನ್ನ ಒಂದು ನೀಟಾಗಿ ತೋರಿಸಿದ್ದಾರೆ ಡೈರೆಕ್ಟ್ರವರು. ಸೊ ವಿ ಆಲ್ ಡಿಡ್ ಅವರ್ ಬೆಸ್ಟ್ ವರ್ಕ್. ಆ್ಯಂಡ್ ಎಂಟೇ ಟೀಮ್ಗೆ ನಿಮ್ಮ ಸಪೋರ್ಟ್ ಬೇಕು. ನಾವು ಕಾಗದ ಬರ್ತಿದ್ವಿ, ಆ ಕಾಗದ ರೀಚ್ ಮಾಡೋಕ್ಕೆ ನಿಮ್ಮಿಂದಲೇ ಸಾಧ್ಯ. ಸೊ ನಿಮ್ಮ ಬ್ಲೆಸ್ಸಿಂಗ್ಸ್, ನಿಮ್ಮ ಎಲ್ಲ ಒಂದು ಏನು ಸಪೋರ್ಟ್ ಮಾಡ್ತೀವೋ ಮಾಡಿದ್ರೆ ತುಂಬ ಚೆನ್ನಾಗಿ ರೀಚ್ ಆಗ್ತೀವಿ. ಆ್ಯಂಡ್ ದೆನ್ 5th ರಿಲೀಸ್ ಮಾಡೋ ಪ್ಲ್ಯಾನ್ ನಡೀತಾ ಇದೆ. ಸೊ ಆಲ್ ಗೋಸ್ ಟು ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಸರ್ ಇದು ಆ್ಯಕ್ಚುಲಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇನ್ನೊಂದು, ನಾನು ಒಂದು ಫಿಲಮ್ ಮಾಡಿದ್ಬಿಟ್ಟದ್ದು, ಒಂದು ರಿಲೀಸ್ ಇನ್ನೂ ಆಗಿಲ್ಲ. ಅದು ತುಂಬ ಟಫ್ ಇತ್ತು. ಅದು ಹೆಂಗೆ ಅಂದರೆ ಆಲ್ರೆಡಿ ಒಬ್ಬರು ಮ್ಯೂಸಿಕ್ ಮಾಡಿದರು, ಓಕೆ ಅದು ಇಷ್ಟ ಆಗಿಲ್ಲ, ನನ್ನ ಹತ್ರ ಬಂದರು. ಸಾಂಗ್ ಎಲ್ಲ ಶೂಟ್ ಆಗಿತ್ತು ವಿತ್ ಲಿಪ್ ಸಿಂಗ್, ವಿತ್ ಎಲ್ಲ ಕೊರಿಯೋಗ್ರಾಫ್ ಎಡಿಟ್ ಆಗಿ ನಾನು ಅದ್ರ ಲಿರಿಕ್ಸ್ ಮಾತ್ರ ಇಟ್ಕೊಂಡು ಟ್ಯೂನು ಮ್ಯೂಸಿಕ್ ಎಲ್ಲನೂ 5 ಸಾಂಗ್ ಚೇಂಜ್ ಮಾಡಿದ್ದೀನಿ. ಅದು ನನಗೆ ಅಭ್ಯಾಸ ಕೊಡ್ತೀನಿ. ಅದು ಅದು ರಿಲೀಸ್ ಆಗಿಲ್ಲ, ಬಟ್ ಅದು ದಟ್ ವಾಸ್ ವೆರಿ ಟಫೆಸ್ಟ್ ಜಾಬ್ ಅಂತ ಹೇಳ್ಬೋದು. ಅದು ರಿಲೀಸ್ ಆಗಿದೆ ನನಗೆ ಮೋಸ್ಟ್ಲಿ ನಾನೇ ಫಸ್ಟ್ ಮಾಡಿರ್ಬೋದು ಅನ್ಸುತ್ತೆ. ಹೌದು ಹೌದು ಸರ್, ನಿಜ ಮಾತು. ಯಾಕಂದ್ರೆ ಬಿಕಾಸ್ ನಂದು ಪ್ರೀ ರೆಕಾರ್ಡಿಂಗ್ ತುಂಬ ಜನ ಇಷ್ಟಪಡ್ತಾರೆ, ಅದಕ್ಕೋಸ್ಕರನೇ ನನಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಬರ್ತಾರೆ. ಸೊ ಐ ನಾನು ಯಾವುದೇ ಕೆಲಸ ಆದರೂ ನಾನು ನನ್ನ ಒಂದು ನೀಟಾಗಿ ಟೈಮ್ ತೊಗೊಂಡು ನನ್ನ ಬೆಸ್ಟು ಕೊಡಬೇಕಂತ ಇದರಲ್ಲಿ ಮಾಡಿದ್ದೀನಿ. ಹೌದು ಸರ್, ಅದು ಹಿಂದೂ ಮುಸ್ಲಿಮ್ ಅಂತ ಹೇಳಿದಾಗ ಯೂಶ್ವಲಿ ಏನಾಗುತ್ತೆ, ಮುಸ್ಲಿಮ್ ಅಂದರೆ ತಕ್ಷಣ ಅದು ವಿಲನ್ ಶೇಡ್, ಟೆರರಿಸ್ಟ್ ಶೇಡನ್ನು ಹೋಗುತ್ತೆ. ಬಟ್ ಅದಿಲ್ಲದೆ ಈ ಕ್ಯಾರೆಕ್ಟರ್ಗೆ ಯಾವ ಥರ ಮ್ಯೂಸಿಕ್ ಬೇಕು ಅಂತ ಅದನ್ನು ಒಂದು ನಿಭಾಯಿಸಿ, ಆಮೇಲೆ ಇದರಲ್ಲಿ ಒಂದು ಲಾಸ್ಟ್ ಒಂದು ಜಾತ್ರೆ ಇದೆ ತುಂಬ ಚೆನ್ನಾಗಿದೆ, ಅದನ್ನು ಪರ್ಕ್ಯೂಷನ್ಸ್ ಎಲ್ಲ ರಿಯಲಿ ಅದು ತುಂಬ ಚೆನ್ನಾಗಿ ಯೂಸ್ ಮಾಡಿದರು. ನೀವು ಟ್ರೈಲರ್ ನೋಡಿದ್ದೀರ ಲಾಸ್ಟು ಇದರಲ್ಲಿ. ಸೊ ಅದನ್ನು ನಾನು ಕೆಲವೊಂದನ್ನು ಲೈವ್ ಎಲ್ಲ ಕರೆಸಿ ಅದನ್ನ ಫಿನಿಶ್ ಮಾಡಿ ಅದನ್ನು ಎರಡು ಮ್ಯಾನೇಜ್ ಮಾಡಿ ಮಾಡಿದ್ದೀನಿ. ಆಮೇಲೆ ಇದರಲ್ಲಿ ನನಗೆ ಸ್ಪೇಸ್ ತುಂಬ ಚೆನ್ನಾಗಿತ್ತು ಮ್ಯೂಸಿಕ್ಗೆ. ಒಂದು ಆಫ್ಟರ್ ಲಾಂಗ್ ಟೈಮ್ ಒಂದು ಲವ್ ಸ್ಟೋರಿ ಒಳ್ಳೆ ಮ್ಯೂಸಿಕಲಿ ವರ್ಕ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಸ್ಪೇಸ್ ಸಿಕ್ತು. ಥ್ಯಾಂಕ್ಸ್ ಟು ಅವರ್ ಡೈರೆಕ್ಟರ್ ಟೀಮ್ ಆ್ಯಂಡ್ ಪ್ರೊಡ್ಯೂಸರ್ ಅಂಡ್ ಆಲ್, ಥ್ಯಾಂಕ್ ಯು ಸೋ ಮಚ್. ಕಾಗದ ಈ ಮುಂಚೆ ಆ್ಯಕ್ಚುಲಿ ಈಗಾಗಲೇ ಹೇಳಿದಾಗೆ ನನ್ನ ಮೊದಲ ಸಿನಿಮಾ ಬಂದು ಆ್ಯಪಲ್ ಕೇಕ್ ಅಂತ, 2018 ರಿಲೀಸ್ ಆಯಿತು. ಅದಾದ ನಂತರ ಈಗ ಕಾಗದ ಬರ್ತಾ ಇರೋದು. ಕಾಗದ ಶುರುವಾಗಿದ್ದ ಹೇಗೆ ಅಂತಂದರೆ, ಆ್ಯಕ್ಚುಲಿ ಅರುಣ್ ಸರು ಒಂದು ಲೈನ್, ಒಂದು ಥ್ರೆಡ್ ಇಟ್ಕೊಂಡಿದ್ರು, ಆ ಥ್ರೆಡ್ ಮೇಲೆ ಒಂದು ಕತೆ ಮಾಡಬೇಕು ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ರು.
ಹಾಗಾಗಿ ಒಂದ್ಸಲ ಕರೆದು ಹೇಳಿದಾಗ ಅದಾದ ನಂತರ ಒಂದು ಕತೆ ಎಲ್ಲ ಮಾಡಿಕೊಂಡು ಅದಾದ ನಂತರ ಅದಕ್ಕೆಲ್ಲ ರಿಲ್ಯಾಕ್ಸ್ ಎಲ್ಲ ಮಾಡಿ ಹೋಗಿ ಹೇಳಿದ ನಂತರ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಆದ ನಂತರ ಸ್ಟಾರ್ಟ್ ಆದಂಥ ಒಂದು ಪ್ರಾಜೆಕ್ಟು ಓವರ್ಆಲ್. ಇದೆಲ್ಲ ಕಂಪ್ಲೀಟ್ ಅಂದರೆ ಇನ್ನು ಅದಾದ ನಂತರ ಸರ್ ಸರ್ ಕಾಗದ ಅಂತ ಏನಕ್ಕೆ ಅಂತಂದರೆ ಇದು 2005 ನಡೆಯುವಂತಹ ಕತೆ. ಕತೆಯ ಕಾಲಘಟ್ಟ ಬಂದು 2005 ಆಗಿರೋದ್ರಿಂದ ಆ ಸಮಯದಲ್ಲಿ ಇನ್ನು ಸ್ಟೂಡೆಂಟ್ಗಳಿಗೆ ಕೈಗೆ ಇನ್ನು ಟೆಕ್ನಾಲಜಿ ಆಗಿರಲಿ ಮೊಬೈಲ್ ಆಗಿರಲಿ ಹೋಗದಿರುವಂಥ ಸಮಯದಲ್ಲಿ ಸಂಪರ್ಕ ಸಾಧನವಾಗಿ ಕಾಗದ ಯೂಸ್ ಆಗ್ತಿತ್ತು ಅನ್ನೋ ಕಾರಣಕ್ಕೋಸ್ಕರ ಕಾಗದ ಟೈಟ್ಲು. ಸರ್ ಕಾಗದ ತುಂಬ ಪ್ರಾಮಿನೆಂಟ್ ಪಾತ್ರ ವಹಿಸುತ್ತೆ. ಕಾಗದ ಅನ್ನೋಂಥ ಒಂದು ವಸ್ತು ಚಿತ್ರಕಥೆಯಲ್ಲಿ ಮತ್ತೆ ಹೌದೌದು ಹೌದೌದು ಲೆಟರ್ ಎಕ್ಸ್ಚೇಂಜಿಂಗ್ ಆಗುತ್ತೆ ಹೀರೋ ಹೀರೋಯಿನ್ ಬಿಲ್ ಅಂತ ಹೇಳಿದೆ. ಹಂಗಾಗಿ ಕಾಗದ ಅಂತ ಇಟ್ಟಿದ್ದೆ ಸರ್. ಪಿ ಯು ಕಾಲೇಜ್ ಹೌದು ಹೀರೋಯಿನ್ ಬಂದು ಮುಸ್ಲಿಂ ಹೌದು ಸರ್. ಅಂತರ್ಧರ್ಮಿ ಅಂತಂದ್ರೆ ಸರ್ ಸಿಂಪಲ್ ನಾನು ಹೇಳೋದೇನು ಅಂದರೆ ಯಾವುದೇ ಧರ್ಮ ಆಗಿರಲಿ ಅದರದೇ ಆದಂಥ ಒಂದು ಸಿದ್ಧಾಂತಗಳಿರುತ್ತೆ, ಅದರದೇ ಆದಂಥ ಒಂದು ತತ್ವಗಳಿರುತ್ತೆ. ಯಾಕೆಂದರೆ ತತ್ವ ಸಿದ್ಧಾಂತಗಳು ಅಂತ ಹೋದಾಗ ನಂದೇ ಹೆಚ್ಚು ನಂದೇ ಏನೋ ಇನ್ನೊಬ್ರದ್ದು ಕಡಿಮೆ ಅಂತಲೇ ಹೋಗ್ತಿರುತ್ತೆ. ಬಟ್ ಅದನ್ನು ನಾವಿಲ್ಲಿ ಹೇಳಕ್ಕೆ ಹೊರಟಿರುವಂಥ ವಿಷಯ ಏನು ಅಂದರೆ ಯಾವುದೇ ತತ್ವಗಳಿರಲಿ ಧರ್ಮಗಳಲ್ಲಿ ಅದನ್ನು ಸಪ್ರೇಟಾಗಿ ಇಡಿ, ಅದಕ್ಕಿಂತ ಮೂಲವಾಗಿ ಮನುಷ್ಯತ್ವ ಮುಖ್ಯ. ಆ ತತ್ವನ ಕರೆಕ್ಟಾಗಿ ತೋರಿಸಿದ್ದೀವಿ, ಅದು ಎಷ್ಟು ಮುಖ್ಯ ಅನ್ನೋದನ್ನು ಈ ಸಿನಿಮಾದಲ್ಲಿ ಆಗ್ತದೆ. ಇಲ್ಲ ನೈಜ ಘಟನೆ ಅನ್ನೋದಕ್ಕಿಂತ ಕಾಲ್ಪನಿಕ ಕಥನೆ, ಕಥೆಗೊಂದು ಕಾಲ್ಪನಿಕ ಬಟ್ ಒಂದಷ್ಟು ಘಟನೆಗಳನ್ನ ನಾವು ಇನ್ಸ್ಪೈರ್ ಆಗಿ ಒಂದಷ್ಟು ಘಟನೆಗಳು ನಡೆದಿರುವಂತದನ್ನ ನಾವು ಇನ್ಬಿಲ್ಟ್ ಮಾಡ್ಕೊಂಡಿದ್ದೀವಿ ಸರ್ ಕತೆ ಒಳಗಡೆ. ಇಲ್ಲ ಇಲ್ಲ ಸರ್ ಇಲ್ಲ, ಇದು ಕಂಪ್ಲೀಟ್ ಟೀನೇಜ್ ಲವ್ ಸ್ಟೋರಿ ಹೋಗುತ್ತೆ. ಟೀನೇಜ್ ಲವ್ ಸ್ಟೋರಿಯಲ್ಲಿ ಮತ್ತೆ ಆ ಒಂದು ಭೈರವಕೋಟೆ ಮತ್ತೆ ಕೆಂಪನಹಳ್ಳಿ ಅನ್ನೋಂಥ ಎರಡು ಊರುಗಳ ಮಧ್ಯದಲ್ಲಿ ನಡೆಯುವಂಥ ಸಂಘರ್ಷಗಳನ್ನ ಕುರಿತಾಗಿ ಇರುತ್ತೆ ಸರ್. ಸರ್ 2022 ಡಿಸೆಂಬರಲ್ಲಿ ಶುರು ಮಾಡಿದ್ವಿ ಸರ್. ನಮ್ಮ ನೇಹ ಪಟೇಲ್ ಅವ್ರು ಮಾಡಿದ್ದಾರೆ, ಒಂದು ವಿಶೇಷ ಪಾತ್ರದಲ್ಲಿ ಬಲರಾಜ್ ವಾಡಿ ಅವ್ರು ಮಾಡಿದ್ದಾರೆ, ಅಶ್ವಥ್ ನಿನಾಸಂ ಸರ್ ಮಾಡಿದ್ದಾರೆ, ಹಾಗೆ ಇನ್ನು ಶುಭಂಜು ಅವ್ರು ಮಾಡಿದ್ದಾರೆ ಮತ್ತು ಗೌತಮ್ ಸರ್ ಎಲ್ಲ ಮಾಡಿದ್ದಾರೆ. ಇವಾಗ ಪ್ರದೀಪ್ ವರ್ಮ ಅವರು ಮ್ಯೂಸಿಕ್ ಡೈರೆಕ್ಟ್ರು, ಹಾಗೆ ವಿನಸ್ ನಾಗರಾಜ್ ಮೂರ್ತಿ ಅವರು ಡಿ ಒ ಪಿ, ಪವನ್ ಗೌಡ ಬಂದು ಎಡಿಟರು. ಸರ್ ಇಲ್ಲ ರೆಕಾರ್ಡಿಂಗ್ ಅಂತಂದರೆ ಏನಂದರೆ ಸಿಂಪಲ್, ಇದು ಬಂದು ಶೂಟಿಂಗಿಗೆ ನಾವು ಫಸ್ಟ್ ಹೊಟ್ಟೋದ್ವಿ ಸರ್. ಹೊಟ್ಟೋದ ನಂತರ ಬಂದು ಯಾಕೆಂದರೆ ಇದರಲ್ಲಿ ಒಂದು ಒಂದು ಪೆಪ್ಪಿ ನಂಬರ್ ಅನ್ನೋದು ಯಾವುದೂ ಇಟ್ಟಿರಲಿಲ್ಲ. ಬಿಕಾಸ್ ಯಾಕೆಂದರೆ ಕಥೆಯಿಂದ ಹೊರಗಡೆ ಬಂದು ಸಾಂಗ್ಗಳನ್ನ ನಾವು ಯಾವುದು ಇಟ್ಟಿರಲಿಲ್ಲ ಅಂದ್ರೆ ಕಥೆಯ ಒಳಗಡೆ ಎಲ್ಲ ಸಾಂಗ್ಗಳು ಫ್ಲೋ ಆಗೋದ್ರಿಂದ ನಾವು ಶೂಟ್ ಮಾಡಿಬಿಟ್ಟಿದ್ವಿ, ನಾವು ಬೇಕಾಗಿರುವಂಥ ಅಷ್ಟು ಕಂಟೆಂಟ್ಗಳನ್ನ ಶೂಟ್ ಮಾಡಿದ್ವಿ. ಅದಾದ ನಂತರ ಪ್ರದೀಪ್ ಅವರು ಈ ಮುಂಚೆ ನನ್ನ ಜೊತೆ ಒಂದು ಪ್ರಾಜೆಕ್ಟ್ ಮಾಡಬೇಕಾಯ್ತು, ಹಾಗಾಗಿ ಅವ್ರ ಹತ್ರ ಬಂದು ನಾನು ತೋರಿಸಿ ಈ ಥರ ಇದ್ರದ ಮೇಲೆ ಈ ಥರ ಮ್ಯೂಸಿಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದಾಗ ಮ್ಯೂಸಿಕ್ ಸ್ಟಾರ್ಟ್ ಆಗಿತ್ತು. ಬಟ್ ಕಂಟೆಂಟ್ ವಾಸ್ ಆಲ್ರೆಡಿ ಶೂಟೆಡ್, ಬಟ್ ಅದಾದ ನಂತರ ಮ್ಯೂಸಿಕ್ ಪ್ಲಾನ್ ಮಾಡಿ. ಲಾಸ್ಟಲ್ಲಿ ಹೇಳ ನಾವೆಲ್ಲ ಒಂದಾಗಿದ್ದೀವಣ್ಣ ಲಾಸ್ಟಲ್ಲಿ. ಥ್ಯಾಂಕ್ ಯು ಎಲ್ಲ ಮಾಧ್ಯಮ ಮಿತ್ರರಿಗೆ. ಇದು ನಂದು ಎರಡನೇ ಮೂವಿ, ಫಸ್ಟ್ ಮೂವಿ ನಂದು ರಗಡ್ ಅನ್ನೋದು ಫಸ್ಟ್ ಮೂವಿ ವಿನೋದ್ ಪ್ರಭಾಕರ್ ಅವ್ರದ್ದು ಮಾಡಿದ್ದು. ಅದರಲ್ಲಿ ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ, ಅದು ಫಸ್ಟ್ ಫಿಲಮೇ ಸಕ್ಸಸ್ ಮೂವಿ ನನಗೆ. 100 ಡೇಸ್ ಆಯಿತು ನಿಮಗೆಲ್ಲ ಗೊತ್ತಿದೆ. ಅದರಲ್ಲಿ ನಾನು ಕಲಿತಿದ್ದು ಸುಮಾರಿದೆ, ಅದರಲ್ಲಿ ಕಲಿತಿದ್ದನ್ನೇ ಇದರಲ್ಲೇ ನಾನು ಅಳವಡಿಸ್ಬೇಕು ಅಂತ ಐ ಟುಕ್ ಅ ಲಾಂಗ್ ಟೈಮ್. 4-5 ಇಯರ್ಸ್ ಗ್ಯಾಪ್ ತೊಗೊಂಡು ಒಂದು ಸ್ಟೋರಿ ಆಗಿರ್ಬೋದಾಗಲಿ ಈಚ್ ಆ್ಯಂಡ್ ಎವ್ರಿಥಿಂಗಲ್ಲಿ ನಾನು ಇನ್ವಾಲ್ವ್ ಆಗಿದ್ದೀನಿ. ಮ್ಯೂಸಿಕ್ ಇರ್ಬೋದು, ಎಡಿಟಿಂಗ್ ಇರ್ಬೋದು, ಎಲ್ಲದರಲ್ಲೂ ಇನ್ವಾಲ್ವ್ ಆಗಿ ಅದಕ್ಕೋಸ್ಕರ ನಾವು ಅಷ್ಟು ಟೈಮ್ ತೊಗೊಂಡಿದ್ದು. ಈ ಸ್ಟೋರಿ ಆ ಲೈನ್ ಮಾಡಿದ್ದು ನಾನೇ. ಅದಕ್ಕೆ ನಾನು ಸುಮಾರು ಒಂದು 15 ಜನ ಡೈರೆಕ್ಟರ್ಸ್ಗೆ ಈ ಸ್ಟೋರಿ ಲೈನ್ ಕೊಟ್ಟಿದ್ದೀನಿ, ಇನ್ಕ್ಲೂಡಿಂಗ್ ಫೇಮಸ್ ಡೈರೆಕ್ಟರ್ಸ್ ಕೆ ಎಂ ಚೈತನ್ಯ ಇರ್ಬೋದು, ರಾಮನಾರಾಯಣ ಇರ್ಬೋದು, ಮಹೇಶ್ ಗೌಡ ಇರ್ಬೋದು. ಸುಮಾರು ಜನಕ್ಕೆ ಒಂದು 15 ಜನ ಡೈರೆಕ್ಟರ್ಸ್ಗೆ ನಾನು ಈ ಸ್ಟೋರಿ ಲೈನ್ ಕೊಟ್ಟೆ. ಇದನ್ನು ನೀವು ಎಲಾಬ್ರೇಟ್ ಮಾಡ್ಕೊಂಡು ಬನ್ನಿ, ಯಾರು ಬೆಸ್ಟ್ ಮಾಡ್ತೀರೋ ಅವ್ರಿಗೆ ಕೊಡ್ತೀವಿ ಅಂತ ನಾಗೇಂದ್ರ ಪ್ರಸಾದ್ ಅವ್ರ ಬ್ರದರ್ ಅವ್ರನ್ನ ಕೊಟ್ಟಿದ್ದೆ. ಎಲ್ಲರದು ಒಂದೊಂದು ವರ್ಷನ್ ಬಂತು, ಬಟ್ ನನಗೆ ಸ್ಯಾಟಿಸ್ಫೈಡ್ ಆಗಿರೋಂಥ ವರ್ಷನ್ ಬರಲಿಲ್ಲ. ಆಮೇಲೆ ಇವ್ರು ಬಂದರು, ಇವ್ರು ಬಂದು ಒಂದು ವರ್ಷನ್ ಹೇಳಿದ್ರು, ಫೋನಲ್ಲಿ ಹೇಳಿದ ವರ್ಷನಲ್ಲೇ ಸ್ವಲ್ಪ ನನಗೆ ಇಂಟ್ರೆಸ್ಟ್ ಆಯಿತು. ಆಮೇಲೆ ಆಯ್ತು ನೆಕ್ಸ್ಟ್ ದಿನ ಬನ್ನಿ ಆಫೀಸ್ಗೆ ಅಂತೇಳಿ ಆಫೀಸ್ ಕರೆಸ್ದೆ. ಆಫೀಸ್ ಕರೆಸಿ ನಾವು ಡಿಸ್ಕಸ್ ಮಾಡಿದ್ವಿ. ಮಾಡಿದಾಗ
ನಾನು ಈ ಸ್ಟೋರಿನ ಒಂದು 6 ಮಂತ್ಸ್ ಇಂದ ಎಲ್ಲ ಡೈರೆಕ್ಟರ್ ಮಾತಾಡಿ 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 ಸಾಕಾಗಿತ್ತು, ನನಗೆ ಸ್ಯಾಟಿಸ್ಫೈಡ್ ಆಗಿ ಹತ್ರ ಬಂದಿರಲಿಲ್ಲ. ಸೊ ಇವ್ರು ಬಂದು, ಸರ್ ನಾನು ಮಾಡ್ತೀನಿ ಸರ್, ನೀವು ನನಗೆ ಒಂದು ವಾರ ಟೈಮ್ ಕೊಡಿ ಸರ್ ಸಾಕು ಅಂದರು. ಎಂತೆಂಥ ಡೈರೆಕ್ಟರ್ಗಳೇ 6-6 ತಿಂಗಳು ಆಯಿತು ಬಳ್ಳಿ ಹೊಡಿತಿದ್ದಾರೆ, ನನಗೆ ಸರಿಗೆ ಬರ್ತಾ ಇಲ್ಲ, ನೀವೇನು ಒಂದು ವಾರ ಟೈಮ್ ಸರ್, ನೀವು ಒಂದು ವಾರ ಟೈಮ್ ಕೊಡಿ ಸರ್, ನೆಕ್ಸ್ಟ್ ಶುಕ್ರವಾರ ನಾನು ಬಂದಿನಿ, ಸ್ಟೋರಿ ಫುಲ್ ವಿತ್ ಡೈಲಾಗ್ ವರ್ಷನ್ ಹೇಳ್ತೀನಿ, ನಿಮ್ಗೆ ಇಷ್ಟ ಆದರೆ ಮಾಡಿ ಸರ್ ಅಂದರು. ಆಯ್ತು ಅಂತ ಒಂದು ವಾರ ಟೈಮ್ ಕೊಟ್ಟೆ. ಎಲ್ಲರೂ ಇದೇ ಥರ ಹೇಳ್ತಾರೆ ಹೋಗ್ತಾರೆ ವಾಪಸ್ ಈ ಕಡೆ ಬರಲ್ಲ ಅಂತ. ಕರೆಕ್ಟು ನೆಕ್ಸ್ಟ್ ಶುಕ್ರವಾರ ಬಂದ್ಬಿಟ್ರು, ಬಂದ್ಬಿಟ್ಟು ಸರ್ ತಗೊಡಿ ಸರ್ ವರ್ಷನ್ ಕೇಳ್ತೀರ, ನಾನು ಕುತ್ಕೊಂಡು ಕಿರಣ ಅಂದ್ರೆ ಒಂದು 3 ಅವರ್ಸ್ ಫುಲ್ ವಿತ್ ಡೈಲಾಗ್ ವರ್ಷನ್ ಸಮೇತ ಹೇಳಿದ್ರು, ತುಂಬ ನನಗೆ ಸ್ಯಾಟಿಸ್ಫೈ ಆಯಿತು. ಅದರಲ್ಲಿ ಸ್ವಲ್ಪ ಡೈಲಾಗ್ಸು ಮತ್ತು ಏನೇನು ಇನ್ಕ್ಲೂಡ್ ಎಕ್ಸ್ಟ್ರಾ ಮಾಡಬೇಕು ಅಂತ ನಾನು ಸ್ವಲ್ಪ ಹೇಳ್ಕೊಟ್ಟೆ, ಅದೆಲ್ಲ ಆ್ಯಡ್ ಮಾಡಿದ್ರು. ಸೊ ಹಾಗಾಗಿ ಅದು ಇಮಿಡಿಯೇಟ್ ಶುರು ಆಯಿತು. ಇಮಿಡಿಯೇಟ್ ಶುರು ಆಗಿ December 2022 ನಾವು ಶೂಟ್ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದ ಒಂದು 30-32 ಡೇಸಲ್ಲಿ ಒಂದು ಶೆಡ್ಯೂಲ್ ಫುಲ್ ಕಂಪ್ಲೀಟ್ ಮಾಡಿದ್ವಿ. ಆಮೇಲೆ ಬೆಂಗಳೂರಲ್ಲಿ ನೆಕ್ಸ್ಟ್ ಶೆಡ್ಯೂಲ್ಗೆ ಮುಗಿಸಿದ್ವಿ. ಹೌದು, ಮಗನಿಗೋಸ್ಕರನೇ ಮಾಡಿದ್ದು. ಅವನಿಗೆ ಕಂಟಿನ್ಯೂಸ್ ಮೂವಿ ಮಾಡಬೇಕು ಅಂತ ಇತ್ತು ನನಗೆ. ಹೌದು, ಅವನು ಆಗ ಫಸ್ಟ್ ಪಿಯುಸಿಲಿ ಇದ್ದ, ಫಸ್ಟ್ ಪಿಯುಸಿಲಿ ಇರುವಂತ ಸ್ಟೋರಿನೇ ಇರಬೇಕು ಅಂತ ಫಸ್ಟ್ ಪಿಯುಸಿಲಿ ಆಗುವಂತ ಇದನ್ನೇ ತಗೊಂಡು ಮಾಡಿದ ಸ್ಟೋರಿ. ಆ ಥರನೇ ನನಗೆ ಹಿಂದೂ ಮುಸ್ಲಿಮ್ದು ಮೂವಿ ಮಾಡ್ಬೇಕಂತ ಸುಮಾರು ವರ್ಷ, ಲಾಸ್ಟ್ 7-8 ಇಯರ್ಸ್ ಇಂದನೇ ನಾನು ಸುಮಾರು ಹೇಳಿದ್ನಲ್ಲ, ನಾನು ಸುಮಾರು ಡೈರೆಕ್ಟರ್ಸ್ ಹತ್ರ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಈಗ ನಿಮ್ಗೆ ಇವ್ರು ಗೊತ್ತಿರ್ತಾರೆ, ಆಸ್ಕರ್ ಕೃಷ್ಣ ಮತ್ತು ಶಬೀನಾರ ಅಂತ ಗಂಡ ಹೆಂಡತಿ ಅವರು, ಹಿಂದೂ ಮುಸ್ಲಿಂ ಅವರು, ಅವರೂ ಮೂವಿ ಲ್ಯಾಂಡಲ್ಲಿದ್ದಾರೆ. ಸೊ ಅವ್ರ ಹತ್ರ ಡಿಸ್ಕಸ್ ಮಾಡಿದ್ದೆ, ಶಬೀನಾರನೇ ಇದನ್ನು ಡೈರೆಕ್ಟ್ ಮಾಡಬೇಕಿತ್ತು. ಅವ್ರ ಹತ್ರನೂ ಒಂದು ಒಂದು ನಾವೆಲ್ ಇತ್ತು, ಅದೇನು ಪ್ರೀತಿ ಕಿತಾಬ್ ಅಂತನೋ ಇಲ್ಲ ಅಂದರೆ ಮಸ್ಜಿದ್ ಅಂತ ಒಂದು ಬುಕ್ ಇತ್ತು, ಅದ್ರ ಪ್ರಕಾರ ಮಾಡೋಣ ಅಂತ ಅವರೆಲ್ಲ ಡಿಸ್ಕಸ್ ಮಾಡಿ ಅದು ಮತ್ತೆ ನಿಂತೋಯ್ತು. ಅದೆಲ್ಲ ಪ್ಲ್ಯಾನ್ ಮಾಡಿದ್ವಿ. ಸೊ ಅವಾಗಿನ ನನ್ನ ಮೈಂಡ್ ಸೆಟಲ್ಲಿ ಇತ್ತು ನೆಕ್ಸ್ಟ್ ಮಾಡೋದು ಒಂದು ಇದರ ಮಾಡಬೇಕು ಅಂತ. ಬಟ್ ಇದರಲ್ಲಿ ನಾವು ನೀವು ಈ ಟ್ರೇಲರ್ ನೋಡಿದ್ರೆ ನಿಮಗೆ ಡಿಫ್ರೆಂಟ್ ಅನಿಸುತ್ತೆ, ಬಟ್ ಇದು ಹಿಂದೂ ಮುಸ್ಲಿಮು ಗಲಾಟೆ ಇದು ಆ ಥರ ಏನೂ ಇಲ್ಲ ಇದರಲ್ಲಿ. ಇದು ಒಂದು ಪ್ಯೂರ್ಲಿ ಲವ್ ಸ್ಟೋರಿ, ಎರಡು ಊರುಗಳ ಮಧ್ಯೆ ನಡೆಯುವಂಥದ್ದು, ಭೈರವಕೋಟೆ ಮತ್ತು ಕೆಂಪನಹಳ್ಳಿ ಅನ್ನೋದು ಎರಡು ಊರುಗಳ ಮಧ್ಯೆ ನಡೆಯುವಂಥದ್ದು. ಇಲ್ಲಿ ನಿಮಗೆ ಆ ದ್ವೇಷ ರೋಷ ಆ ಥರ ನಿಮ್ಗೆ ಏನು ಕಾಣಿಸಲ್ಲ. ಇಲ್ಲ, ತುಂಬ ಚೆನ್ನಾಗಿದೆ ಹೇಳಿದ್ರಲ್ಲ, ನಾನು ಪರ್ಸ್ನಲ್ಲಿ ಅದಕ್ಕೋಸ್ಕರ ನಾನು 5 ವರ್ಷ ಟೈಮ್ ತೊಗೊಂಡಿದ್ದು, ಇಲ್ಲಾಂದರೆ ನಾನು ವರ್ಷ ವರ್ಷ ಒಂದು ಮಾಡ್ಬೋದಿತ್ತು. ನಾನು ಬೇಕು ಅಂತ ಅಷ್ಟು ಟೈಮ್ ತೊಗೊಂಡು ಪರ್ಫೆಕ್ಷನ್ ಇರಬೇಕು ಎಲ್ಲದರಲ್ಲೂ, ನಾನು ಏನೇನು ಮಾಡ್ದೆ ಪರ್ಫೆಕ್ಷನ್ ಇರಬೇಕು ಅನ್ನೋದು ನನಗೆ ಇಷ್ಟ. ಹಂಗಾಗಿ ಆ ಟೈಮ್ ತೊಗೊಂಡು ಪರ್ಫೆಕ್ಟಾಗಿ ಬರಬೇಕು ಅನ್ನೋ ಕಾರಣಕ್ಕೆ ಇಷ್ಟು ಟೈಮ್ ತೊಗೊಂಡು ನಿಧಾನವಾಗಿ ಮಾಡಿದ್ದು. ಶ್ರೀಧರ್ ಕೃಪಾ ಕಂಬೈನ್ಸ್ ಅಂತ ಶ್ರೀಧರ್ ಅಂಡ್ ಬಸವರಾಜ್ ಅವರು. ಮತ್ತೆ ಅದಾಗಿದೆ, ನಾವೇನು ತುಂಬ ಥಿಯೇಟರ್ ಸೆಟಪ್ಸ್ ನಾವೇನು ಜಾಸ್ತಿ ಹೋಗ್ತಾ ಇಲ್ಲ. ನಮಗೆ ರಫ್ಲಿ ಅರೌಂಡ್ 60-70 ಥಿಯೇಟರ್ಸ್ ಫಸ್ಟ್ ವೀಕ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅಷ್ಟೇ. ಜಾಸ್ತಿ ನಾವು ರೆಕಾರ್ಡ್ ಮಾಡ್ದಂಗೆ 200 ಥಿಯೇಟರ್ಸ್ ಆ ಥರ ಏನು ಪ್ಲ್ಯಾನ್ ಮಾಡಿಲ್ಲ. ಅರೌಂಡ್ 65-70 ಥಿಯೇಟರ್ಸ್ ಅಂತ ಹೇಳಿದ್ದೀನಿ ಅಷ್ಟೇ, ಅಷ್ಟು ಸಾಕು ಅಂತ ಹೇಳಿದ್ದೀನಿ. ಹೌದು, ಅದರಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ, ಚೆನ್ನಾಗಿ ಇದಾಗಿದೆ. ಸೊ ಹಾಗಾಗಿ ಆ ಎಕ್ಸ್ಪೀರಿಯನ್ಸ್ ಯೂಸ್ ಮಾಡಬೇಕು. ಹೌದು, 100%. ನಾವು ನಾನು ಏನೇ ಮಾಡಿದ್ರು ಅವ್ರಿಗೂ ಕರೆಸಿ ಕ್ಲೀನಾಗಿ ಬಜೆಟ್ ಹಾಕ್ಬಿಟ್ಟೆ, ನೋಡಿ ಇದೇ ಇಷ್ಟಿಷ್ಟೇ ಇಷ್ಟಿಷ್ಟೇ ಆಗುತ್ತೆ, ನೀವೊಂದು ಬಜೆಟ್ ಮಾಡ್ಕೊಂಬನ್ನಿ ಅಂದೆ. ಅವ್ರೊಂದು ಬಜೆಟ್ ಮಾಡ್ಕೊಂಬಂದ್ರು, ನಾನು ನೋಡಿ ಬಜೆಟ್ ಅಂದರೆ ಇದು ನೋಡ್ಕೊಡಿ ಇದರಲ್ಲಿ ಏನಾದರೂ ಮಿಸ್ಟೇಕ್ ಇದೆಯಾ ಅಂತ. ಏನಿದ್ರು ಲಾಸ್ಟ್ ಕೆಳಗಡೆ 10% ಹಾಕಿರ್ತೀನಿ ಇದಂತ ಮಿಸ್ಲೇನೆಸ್ ಅಂತ, ಅದ್ರ ಮೇಲೆ 1 ರೂಪಾಯಿನೂ ಆಗಿಲ್ಲ ಆಗೋದಿಲ್ಲ ಆಗಕ್ಕೆ ಬಿಡಲ್ಲ, ಅದೇ ಥರ ಮಾಡಿದ್ದೀನಿ. ಓಕೆ, ಥ್ಯಾಂಕ್ ಯು. ನಮಸ್ಕಾರ. ಮೊದಲಿಗೆ ಈ ಸಿನಿಮಾ ರೆಫರ್ ಮಾಡಿದ್ದಕ್ಕೆ ಕಿರಣ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ಅರುಣ್ ಸರ್ ನಮ್ಗೆ ಅವಕಾಶ ಕೊಟ್ಟಿದ್ರು, ತುಂಬ ಥ್ಯಾಂಕ್ಸ್. ಆ್ಯಂಡ್ ರಂಜಿತ್ ಸರ್ ನನಗೆ ತುಂಬ ಹಳೆ ಫ್ರೆಂಡ್, ಕ್ಲೋಸ್ ಫ್ರೆಂಡು. ಅವರೊಬ್ಬರು ನಮ್ಮ ಇಂಡಸ್ಟ್ರಿಯಲ್ಲಿ ತುಂಬ ಒಳ್ಳೆ ಟ್ಯಾಲೆಂಟೆಡ್ ಡೈರೆಕ್ಟರ್ ಮುಂದಕ್ಕೆ ಬರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನನಗೆ ತುಂಬ ಇದೆ. ಸೊ ಥ್ಯಾಂಕ್ಸ್ ಸರ್. ಹಾಗೆ ಅವ್ರ ಡೈರೆಕ್ಷನ್ ಟೀಮ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಕಾಗದ ನಾವು ತುಂಬ ಹಾರ್ಡ್ ವರ್ಕ್ ಮಾಡಿದ್ವಿ. ಐ ಮೀನ್ ಹಾರ್ಡ್ ವರ್ಕ್ ಏನಕ್ಕಂದರೆ ಲವ್ ಸ್ಟೋರಿ ಅಂದಾಗಲೇ ಎವ್ರಿ ಫ್ರೇಮ್ ಬ್ಯೂಟಿಫುಲ್ ಆಗಿರಬೇಕು. ಸೊ ಯಾವ ಫ್ರೇಮು ಕಾಂಪ್ರಮೈಸ್ ಇಲ್ಲದೆ ಇರೋ ಥರ ಶೂಟ್ ಮಾಡೋಕ್ಕೆ ಪ್ರೊಡಕ್ಷನ್ ಕಡೆಯಿಂದ ಹಾಗೂ ಡೈರೆಕ್ಟರ್ ಕಡೆಯಿಂದ ನಮಗೆ ತುಂಬ ಸಪೋರ್ಟ್ ಸಿಕ್ತು.
ಹಾಗೆ ಮತ್ತೆ ನಾವು ಶೂಟ್ ಮಾಡಿದಂಥ ಲೊಕೇಶನ್ಸ್ ಕೂಡ ತುಂಬ ಬೇರೆ ಬೇರೆ, ತುಂಬ ಲಾಂಗ್ ಡಿಸ್ಟೆನ್ಸ್ ಲೊಕೇಶನ್ಸ್ ಆಗಿರೋದ್ರಿಂದ ಅಷ್ಟು ಈಸಿ ಇರಲಿಲ್ಲ. ಸೊ ಆರ್ಟಿಸ್ಟ್ ಹೊಸಬ ಹೀರೋ ಆದರೂ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು. ಅಂಕಿತ ಆ್ಯಂಡ್ ಆದಿ ತುಂಬ ಥ್ಯಾಂಕ್ಸ್. ಮ್ಯೂಸಿಕ್ ಡೈರೆಕ್ಟರ್ ಏನೇ ವಿಜುವಲ್ ಮಾಡಿದ್ರು ಅದಕ್ಕೆ ಮ್ಯೂಸಿಕ್ ಬಿದ್ದರೆ ಅದು ನೋಡೋಕ್ಕೊಂದು ಅದ್ಭುತ ಅನಿಸೋದು. ಸೊ ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರದೀಪ್ ಅವ್ರ ಮಸತ್ ಥ್ಯಾಂಕ್ಸ್. ಆ್ಯಂಡ್ ಓವರಾಲ್ ಹೇಳಬೇಕು ಅಂತಂದರೆ ತುಂಬ ಕಷ್ಟಪಟ್ಟು ಮಾಡಿದ್ವಿ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ, ದಯವಿಟ್ಟು ಸಪೋರ್ಟ್ ಮಾಡಿ, ಥ್ಯಾಂಕ್ಸ್. ನಮಸ್ತೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ತೆ. ನನ್ನ 100ನೇ ಸಿನಿಮಾ. ಎಲ್ಲರೂ ನಾವು ಏನು ಅಂಥ ಸ್ಟಾರ್ ಏನಲ್ಲ, ಬಟ್ ನನ್ನ 100ನೇ ಸಿನಿಮಾ ಅಂದ್ರೆ ಯಾವುದೋ ಒಂದು ಸಿನಿಮಾ ಬಂದು ಹೊಟ್ಟೋಗೋದು ಹಂಗೆ ಹೊಟ್ಟೋಗೋದು, 100 ಸಿನಿಮಾ 100 ಸಿನಿಮಾ ಹಂಗೆ ಹೊಟ್ಟೋಗುತ್ತೆ. ಬಟ್ ಈ 100ನೇ ಸಿನಿಮಾ ಅನ್ನೋದು ನನಗೆ ತುಂಬ ಮುಖ್ಯವಾದ ಪಾತ್ರವಾಗಿ ನನಗೆ ಸಿಕ್ತು. ಹೆಂಗೆ ಅಂದರೆ ಈ ಪಾತ್ರಕ್ಕೆ ನಾನು ಇರಲಿಲ್ಲ ಫಸ್ಟು, ತುಂಬ ಬೇರೆ ಬೇರೆ ದೊಡ್ಡ ದೊಡ್ಡ ನಟರಿದ್ದರು. ನಾನು ಇವ್ರ ಜೊತೆಗೇ ಇದ್ದೆ, ಒಂದು ಕಂಸ ಅನ್ನೋ ಒಂದು ಡಿಸ್ಕಷನ್ ನಡೀತಾ ಇರಬೇಕಾದ್ರೆ, ಆಗ ನನಗೆ ಕೋ ಡೈರೆಕ್ಟ್ರು ಶಂಕರ್ ಅವರು ಇವ್ರಿಗೆ ರೆಫರ್ ಮಾಡಿದ್ದಾರೆ ಮಂಜಣ್ಣ ಮಾಡಿದ್ರೆ ಅಂತ. ಆಮೇಲೆ ನಮಗೆ ಮೇಕಪ್ ಟೆಸ್ಟ್ ಎಲ್ಲ ಮಾಡಿಸಿ ಈ ಪಾತ್ರಕ್ಕೆ ಸೂಟ್ ಹಾಕ್ತೀನಿ ಅಂತಂದರು. ನನಗೂ ಒಂದು ಡೌಟ್ ಇತ್ತು, ಯಾಕೆಂದರೆ ತುಂಬ ಮುಖ್ಯವಾದ ಪಾತ್ರ, ದೊಡ್ಡ ಪಾತ್ರ, ಇದು ನಾನು ಮಾಡ್ಬೋದು ಯಾಕೆಂದರೆ ಇಷ್ಟು ಸಿನಿಮಾಗಳಲ್ಲಿ ನಾನು ಈ ಥರದ್ದು ಒಂದು ಕ್ಯಾರೆಕ್ಟ್ರ್ ಮಾಡಿರಲಿಲ್ಲ. ಇದು ಮಾಡ್ಬೋದಾ, ನಿಮ್ಗೆ ಗ್ಯಾರಂಟಿನ, ನೀವು ಕೆಡಿಸ್ಕೋಬೇಡಿ ನಿಮ್ಮ ಪ್ರಾಜೆಕ್ಟ್ನ ನನ್ನಿಂದ ಅಂತಂದರೆ, ಇಲ್ಲ ಇಲ್ಲ ನೀವು ಸುಮ್ಮನೆ ಬನ್ನಿ ಮಾಡಿ ಅಂತಂದರು. ತುಂಬಾ ಚೆನ್ನಾಗಿ ಬಂದಿದೆ. ಆಮೇಲೆ ಈ ಸಿನಿಮಾದಲ್ಲಿ ಕೆಲವೊಂದು ಡೈಲಾಗ್ ನನಗೆ ಒಂಥರ ಭಯ ಹುಟ್ಟಿಸ್ಬಿಡ್ತು. ನಾ ಹೇಳಿದ್ರೆ ಹೇಳಿದ್ರೆ ಹೆಂಗಿರುತ್ತೆ ಡೈರೆಕ್ಟ್ರೆ, ಇದ್ದ ಸರ್ವಗತ ನಿಮ್ಗೆ ತುಂಬ ತೊಂದರೆ ಆಗುತ್ತೆ, ಸೆನ್ಸರ್ನಲ್ಲೂ ಅಷ್ಟೇ ಬೇರೆ ಥರ ತೊಂದರೆ ಆಗ್ಬೋದಾ ಅಂತಂದೆ. ಇಲ್ಲ ಇಲ್ಲ ನಾನು ಇದನ್ನು ನಾನು ನೋಡ್ಕೋತೀನಿ, ನಮ್ಗೇನು ಬೇಕೋ ನೀವು ಅದನ್ನೇ ಹೇಳ್ಬಿಡಿ, ನೀವೇನು ಚೇಂಜ್ ಮಾಡೋದು ಬೇಡ ಅಂತಂದರು. ನನ್ನ ಭಯದಲ್ಲೇ ಅದನ್ನ ಕೆಲವೊಂದು ಡೈಲಾಗ್ದು ಪ್ರೊನೌನ್ಸ್ ಮಾಡಿದ್ದೀನಿ. ಅದೇ ಥರ ಸೆನ್ಸರ್ನಲ್ಲೂ ಹಂಗೆ ಕೆತ್ಕೊಂಬಿಟ್ರು, ಯಾವುದು ಕಟ್ಟು ಕೊಡಲಿ, ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆಲ್ಲ ಎಲ್ಲ ಉಲ್ಟಾ ಹೊಡಿತು. ಆಮೇಲೆ ಆ ಸನ್ನಿವೇಶಕ್ಕೆ ತಕ್ಕಂತೆ ಡೈಲಾಗ್ ಇದೆ ಅಂತೇಳಿ ನನಗೆ ಇದು ಮಾಡೋದು ತುಂಬ ಚೆನ್ನಾಗಿ ಬಂದಿದೆ. ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಈ ಕ್ಯಾರೆಕ್ಟ್ರ್ ಮ್ಯಾಟ್ರು, ತುಂಬ ಸ್ಯಾಟಿಸ್ಫ್ಯಾಕ್ಷನ್. ಥ್ಯಾಂಕ್ ಯು ಡೈರೆಕ್ಟ್ರೆ. ಆಮೇಲೆ ನಾನು ಆ್ಯಕ್ಟ್ ಮಾಡ್ತಿದ್ದೀನಿ ಈ ಕ್ಯಾರೆಕ್ಟ್ರು ಅಂತ ಹೇಳಿ ಒಪ್ಕೊಂಡಿದ್ದಕ್ಕೆ ಅರುಣ್ ಸರ್ಗೆ ತುಂಬ ಥ್ಯಾಂಕ್ಸ್, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಎಲ್ಲರೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ನನ್ನ ಜೊತೆ ಇನ್ನೊಬ್ಬರು ಗೌತಮ್ ಸರ್ ಅಂತ ಮಾಡಿದ್ದಾರೆ, ಅವರು ಸಖತ್ತಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ ಸರ್ ಪ್ರಾಜೆಕ್ಟ್. ಮುಸ್ಲಿಂ ಪಾತ್ರ ಮಾಡಿದ್ದೀನಿ ಸರ್ ನಾನು, ತುಂಬ ಸಿನಿಮಾಗಳಲ್ಲಿ ತಮಿಳ್ ಮಿಕ್ಸ್ ಕನ್ನಡ, ತೆಲುಗು ಮಿಕ್ಸ್ ಕನ್ನಡ ಈ ಥರದ ಕ್ಯಾರೆಕ್ಟರ್ ಎಲ್ಲ ಮಾಡಿದ್ದೀನಿ. ನಾನು ಇದು ಹಾಗೆ ಅನ್ಕೊಂಡಿದ್ದೆ, ಹಿಂದಿ ಮಿಕ್ಸ್ ಕನ್ನಡ ಏನೋ ಮಾತಾಡಿಸ್ತಾರೆ ನಮ್ದುಕಿ ಹಿಂದುಕಿ ಅಂತ. ನಾನು ಆ ಥರ ಮಾಡಿ ಇಲ್ಲ 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 ಇಲ್ಲ, ಯಾಕಂದರೆ ಮುಸಲ್ಮಾನರು ತುಂಬ ಚೆನ್ನಾಗಿ ಕನ್ನಡ ಮಾತಾಡೋರು ಇದ್ದಾರೆ, ನೀವು ಒಂದು ನಿಮ್ಮ ಟ್ರೂಪ್ ಹತ್ರ ಮಾತಾಡೋದು ಮಾತ್ರ ಹಿಂದಿ, ಬೇರೆ ಎಲ್ಲ ಕನ್ನಡ ನೀಟಾಗೆ ಮಾತಾಡಿ ಅಂತಂದರು. ಹಂಗೆ ಇಲ್ಲ ಸರ್ ಗಡ್ಡ ಬಿಟ್ಟಿರಲಿಲ್ಲ, ಬಟ್ ಗಡ್ಡ ಬಿಡಬೇಕು ಬಿಡಬೇಕಾ ಅಂದಿದ್ದೆ. ಇಲ್ಲ ಇಲ್ಲ ನಾವು ಅಂಟಿಸ್ಕೋತೀವಿ ಬಂದ್ಬಿಡಿ ನೀವು ಅಂದರು ತುಂಬ. ಆಮೇಲೆ ಮಣಿಯಣ್ಣ ಇದಕ್ಕೆ ಮೇಕಪ್ ಮ್ಯಾನ್ ಅವರು, ಅವ್ರನ್ನ ನೆನೆಸ್ಕೊಳ್ಳೇಬೇಕು ಯಾಕೆ ಅಂದರೆ ಅಷ್ಟು ನೀಟಾಗಿ ಮಾಡೋರು, ಒಂದು ಸ್ವಲ್ಪನೂ ಗೊತ್ತಿಲ್ಲದೆ ಒರ್ಜಿನಲ್ ಆಗಿ ಅನ್ಸುತ್ತೆ. ನೀವು ನೋಡಿ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಅವರು ಪ್ರತಿ ಕ್ಷಣ ನಮ್ಮ ಜೊತೆನೆ ಇರೋರು ಪಾಪ, ಅವ್ರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳಿದೆ ಸರ್. ನಮಸ್ಕಾರ. ನಿರ್ದಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಈ ಚಿತ್ರದ ಬಗ್ಗೆ ಈಗ ಆಲ್ರೆಡಿ ರಂಜಿತ್ ಅವರು ಮಾತಾಡ್ಬಿಟ್ಟಿದ್ದಾರೆ, ಮತ್ತು ಅರುಣ್ ಸರ್ ಅವರು ಮಾತಾಡಿದ್ದಾರೆ, ಮತ್ತು ನಮ್ಮ ನಾಗರಾಜ್ ಅವರು ಮಾತಾಡ್ಬಿಟ್ಟಿದ್ದಾರೆ, ಮತ್ತು ಶಿವ ಮಂಜು ಮಾತಾಡಿದ್ದಾರೆ. ಎಲ್ಲರೂ ಸೀನಿಯರ್ಸ್ ಇದ್ದಾರೆ ನೋಡಿ. ಅವನು 100 ಪಿಕ್ಚರ್ ಮಾಡಿದ್ದಾನೆ. ಮತ್ತು ಅಂಕಿತ ಬಾಲ ಪ್ರತಿಭೆ, ಮೊದಲನೇ ಸಲ ಆಕೆ ಹೀರೋಯಿನ್ ಆಗಿ ಬರ್ತಿದ್ದಾಳೆ ಅಂತ. ಕಂಗ್ರ್ಯಾಚುಲೇಷನ್ಸ್ ಟು ಯು. ಸೊ ಇವರೆಲ್ಲರ ಜೊತೆಯಲ್ಲಿ ನನಗೊಂದು ಚಿಕ್ಕದೊಂದು ಪಾತ್ರ, ಹೀರೋಯಿನ್ ತಂದೆಯ ಪಾತ್ರ, ಭಾಷಾಬಾಯಿ ಅಂತ ಅದರ ಹೆಸರು ಹೇಳ್ಬೋದು ಅಂತ ಅನಿಸುತ್ತೆ ಸರ್.
ನಾನು ಈ ಪಾತ್ರ ನನಗೆ ಬಂದಾಗ ರಂಜಿತ್ ಸರ್ ನನಗೆ ಇದನ್ನು ಹೇಳಿದಾಗ ರಂಜಿತ್ ಮತ್ತು ನಾನು ವಾಸ್ಕೊಡಗಮ್ಮ ಅನ್ನೋ ಫಿಲಮಲ್ಲಿ ಕೆಲಸ ಮಾಡಬೇಕಾದ್ರೆ ನನಗೆ ಪರಿಚಯ ಬಂತು. ಸುಮಾರು ಒಂದು 10 ವರ್ಷ ನನಗವರೆಗೂ ಯಾವುದೇ ಸಂಪರ್ಕ ಇರಲಿಲ್ಲ. ಈ ಸ್ಕ್ರಿಪ್ಟ್ ಆದಾಗ ಫಸ್ಟ್ ಕಾಸ್ಟ್ ಆಗಿದ್ದು ನಾನೇ ಅಂತ ರಂಜಿತ್ ಸರ್ ಹೇಳಿದ್ದಾರೆ ನನಗೆ. ಆ್ಯಂಡ್ ವೆರಿ ಬಿಗ್ ಥ್ಯಾಂಕ್ಸ್ ಫಾರ್ ದ್ಯಾಟ್. ಮತ್ತು ನಾನು ಕೇಳಿದ ಒಂದೇ ಕೆಲಸ, ಒಂದೇ ಒಂದು ಪ್ರಶ್ನೆ ಕೇಳಿದೆ, ಇದು ಮುಸ್ಲಿಂ ರೋಲು ಗೌತಮ್, ಮುಸ್ಲಿಂ ರೋಲ್ ಮಾಡೋದಕ್ಕೆ ನನಗೇನು ಅಭ್ಯಂತರ ಇಲ್ಲ, ಆದರೆ ಒಳ್ಳೆ ಮುಸ್ಲಿಂ ಆಗಬೇಕು. ಇವತ್ತು ನಮಗೆ ಬೇಕಾಗಿರೋಂಥದ್ದು ಅಂಥ ಒಬ್ಬ ಮುಸ್ಲಿಂ ನಮಗೆ ಬೇಕಾಗಿರೋದು. ಯಾಕಂದರೆ ಈಗ ಆಲ್ರೆಡಿ ಪೂರ್ವಭಾವಿಯಾಗಿ ನಮಗೆ ಮುಸ್ಲಿಂ ಬಗ್ಗೆ ತುಂಬ ಬೇರೆ ಬೇರೆ ಟ್ಯಾಗ್ಗಳಿದೆ. ಆ ಟ್ಯಾಗ್ಗಳು ಯಾವುದೂ ಇಲ್ಲದೆ ಅವರೂ ಕೂಡ ನಮ್ಮ ಜೊತೆಯಲ್ಲಿ ಸಹಬಾಳ್ವೆ ಮಾಡ್ತಾ ಇರ್ತಕ್ಕಂಥ ಒಂದು ಪಂಗಡ. ಸೊ ಅವ್ರ ಜೊತೆಯಿಂದನೇ ನಾವು ಬೆಳ್ಕೊಂಡಿದ್ವಿ, ಅವರು ನಮ್ಮ ಜೊತೆಯಲ್ಲೇ ಬೆಳ್ಕೊಂಬಂದಿದ್ದಾರೆ. ಆ ಥರದೊಂದು ಒಳ್ಳೆಯ ಪಾತ್ರ ಆಗಬೇಕು ನನಗೆ ಅಂತ ಕೇಳಿಕೊಂಡಿದ್ದೆ. ಅದಕ್ಕೆ ಪೂರ್ವಕವಾಗಿ ಒಂದು ಒಳ್ಳೆ ಪಾತ್ರವನ್ನೇ ನನಗೆ ಕೊಟ್ಟಿದ್ದಾರೆ ಅವರು. ಒಳ್ಳೆ ಪಾತ್ರ ಏನೂ ಸರಿ, ಆದರೆ ಶಿವಮಂಜುಗೆ ನಾನು ಆಪೋಸಿಟ್ ಆದಂಥ ಕ್ಯಾರೆಕ್ಟರ್. ಮತ್ತು ಶಿವಮಂಜುಗೆ ನಾನು ತುಂಬ ಹೃದಯದಿಂದ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಅವನಿಗೆ ಕೇಳ್ಕೊಂಡಿದ್ದೆ, ನೀನು ಹೇಳಬೇಕು, ನೀನು ಈ ಥರದ ಒಂದು ಸಂದರ್ಭ ಬರುತ್ತೆ, ಸಂದರ್ಭ ಬಂದಾಗ ಇದನ್ನು ನೀನು ಯಾವ ರೀತಿ ಆ್ಯಕ್ಟ್ ಮಾಡಿದೆ, ನೀನು ಎಲ್ಲಿ ಕ್ಯಾಮ್ರಾ ನೋಡಬೇಕು, ಮತ್ತು ನಿನಗೆ ಕ್ಲೋಸಪ್ ಶಾಟ್ ಇಟ್ಟಾಗ ನೀನು ಯಾವ ರೀತಿ ನಡ್ಕೋಬೇಕು, ಮತ್ತು ಡೈಲಾಗ್ಸ್ ನೀನು ಯಾವ ರೀತಿ ಹೇಳಬೇಕು ಅಂತೆಲ್ಲನೂ ನಾನು ಹೇಳ್ಕೊಟ್ಟೆ ಅಂತ ನೀನು ಹೇಳಬೇಕು ಅಂತ ಹೇಳಿದ್ದಾನೆ. ನಾನು ಹೇಳ್ಬಿಟ್ಟೆ. ಸೊ ಇಟ್ ವಾಸ್ ಜಸ್ಟ್ ಜೋಕಿಂಗ್. ಬಟ್ ಹಿ ವಾಸ್ ಎನ್ ಎಮೋಷ್ನಲಿ ಸ್ಟ್ರಾಂಗ್ ಗೈ ಆ್ಯಂಡ್ ವೆರಿ ಸಪೋರ್ಟಿವ್ ಆನ್ ದ ಸೆಟ್ಸ್ ಈವನ್ ಆಫ್ಟರ್ವರ್ಡ್ಸ್. ಅದಕ್ಕಿಂತ ಮುಂಚೆ ನಾವು ಭೇಟಿ ಆಗಿರಲಿಲ್ಲ, ಬಟ್ ಈಗ ಒಂದು 40 ವರ್ಷದ ಹಳೆಯ ಗೆಳೆತನ ಥರ ಕಾಣಿಸ್ತಾ ಇದೆ ನನಗೆ. ನಾನು ಹೇಳ್ಕೋಬೋದು, ಯಾಕಂದರೆ ಬಿಳಿ ಕೂದಲಿದೆ, ಅವನು ಇನ್ನೂ ಚಿಕ್ಕೊಂದ ಥರ ಕಾಣಿಸ್ತಾನೆ. ಮತ್ತು ಮಣಿಯಣ್ಣನಿಗೆ ನಾನು ಒಂದು ಥ್ಯಾಂಕ್ಸ್ ಹೇಳಲೇಬೇಕು, ಯಾಕಂದರೆ ಫುಲ್ ಗ್ರೇ ಇದ್ದಂಥದ್ದನ್ನು ನನ್ನನ್ನು ಒಂದು ಹೆಂಗ್ ಗೆಟಪ್ನಲ್ಲಿ ಮಾಡಿದ್ದಾರೆ ಅವರು. ಅದು ಪ್ರತಿಯೊಂದು ಸಲನೂ ಅದಕ್ಕೆ ಬಣ್ಣ ಹಚ್ಚಿ ಅದನ್ನು ಆ ಬಣ್ಣವನ್ನು ತೆಗೆಯೋದಕ್ಕೆ ನನಗೆ 2 ಗಂಟೆಗಳ ಕಾಲ ಆಗೋದು. ಶೂಟಿಂಗ್ ಮುಗಿಬೇಕಾದ್ರೆ ನೈಟ್ ಲೇಟ್ ಆಗಿರೋದು, ಮತ್ತು ತಿರ್ಗಿ ಬೆಳಗ್ಗೆ 6 ಗಂಟೆ ಅಷ್ಟರೊಳಗೆಲ್ಲ ಶೂಟಿಂಗ್. ಸೊ ಇಟ್ ವಾಸ್ ಎ ಪ್ರೋಸೆಸ್. ಒಂದು ಈ ಪಾತ್ರದ ಬಗ್ಗೆ ನಾನು ಹೇಳ್ಕೋಬೇಕು, ನನಗೆ ಮಾನವತಾವಾದಿಯ ಬಗ್ಗೆ ತುಂಬ ತೀವ್ರವಾದಂಥ ನಂಬಿಕೆ ಇರುವಂಥವ್ನು ನಾನು. ನನ್ನ ಅಂತಸತ್ವಕ್ಕೆ ತುಂಬ ಹತ್ತಿರವಾದಂಥ ಪಾತ್ರ. ಇದುವರೆಗೂ ನಾನು ಸುಮಾರು ಒಂದು 15-20 ಚಿತ್ರ ಮಾಡಿರ್ಬೋದು ಅಂತ ಅನ್ಕೋತೀನಿ ಅಷ್ಟೇ. ಆದರೆ ಇದು ನನ್ನ ಕಬೋರ್ಡಲ್ಲಿ ಪರ್ಮನೆಂಟ್ ಆಗಿರುವಂಥ ಒಂದು ಪಿಕ್ಚರ್ ಆಗುತ್ತೆ ನನಗೆ. ಇದುವರೆಗೂ ನಾನು ಮಾಡಿದಂಥ ಎಲ್ಲ ಪಾತ್ರಗಳಲ್ಲಿ ಇದು ನನಗೆ ತುಂಬ ವಿಶೇಷವಾದಂಥ ಪಾತ್ರ. ಇದು ನನ್ನದೇ ಧ್ವನಿ. ಆ ಥರದೊಂದು ಪಾತ್ರ ಕೊಟ್ಟಿದ್ದಕ್ಕೆ ರಂಜಿತ್ ಅವರಿಗೆ ಥ್ಯಾಂಕ್ಸ್. ಅದಕ್ಕೆ ಸಪೋರ್ಟಿವ್ ಆಗಿದ್ದಂಥ ನಿರ್ಮಾಪಕಕ್ಕೆ, ಮತ್ತು ಅದನ್ನು ಸೆರೆ ಹಿಡಿದಂಥವ್ರಿಗೆ ಎಲ್ಲರಿಗೂ, ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಟ್ಟಂಥವ್ರಿಗೂ ಕೂಡ, ಮತ್ತು ಜೊತೆಯಲ್ಲಿ ಕೆಲಸ ಮಾಡೋದಂಥ ಎಲ್ಲ ಟೆಕ್ನಿಷಿಯನ್ಸ್ಗೂ ಈ ಸಂದರ್ಭದಲ್ಲಿ ನಾನು ಥ್ಯಾಂಕ್ಸ್ ಹಾಕೋಗ್ತಿದ್ದೆ, ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಮೀಡಿಯಾ ಮಾಧ್ಯಮಕ್ಕೆ ಕ್ಷಮೆ ಕೇಳೋಕ್ಕೆ ಇಷ್ಟಪಡ್ತೀನಿ, ಸ್ವಲ್ಪ ಬರೋದು ತಡ ಆಯಿತು ಶೂಟಿಂಗ್ ಇರೋದ್ರಿಂದ. ಕಾಗದ ಬಗ್ಗೆ ಹೇಳಬೇಕಂದ್ರೆ, ಈ ಒಂದು ಪಾತ್ರನ ನಿಭಾಯಿಸೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ರಂಜಿತ್ ಸರ್ಗೆ, ಅರುಣ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಪಾತ್ರ ಬಗ್ಗೆ ಹೇಳಬೇಕಂದ್ರೆ, ಆಯೇಷಾ ಮುಸ್ಲಿಂ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಸೊ ತುಂಬ ಬೋಲ್ಡ್, ಸ್ಟ್ರೈಟ್ ಫಾರ್ವರ್ಡ್, ತುಂಬ ಮೆಚುರಿಟಿ ಇರೋವಂತಹ ಹುಡುಗಿ. ಈ ಕ್ವಾಲಿಟಿ ಆ ಥರ ಇರೋವಂತಹ ಪಾತ್ರ. ಸೊ ಕಾಗದ ಮೂವಿ ಬಗ್ಗೆ ಹೇಳಬೇಕಂದ್ರೆ, 2000 ಆಲ್ರೆಡಿ ಎಲ್ಲರೂ ಮಾತಾಡಿದ್ದಾರೆ ಮೂವಿ ಬಗ್ಗೆ. 2005 ಒಂದು ಲವ್ ಆದರೆ ಹೆಂಗೆ ಕಮ್ಯುನಿಕೇಟ್ ಮಾಡ್ತಿದ್ರು, ಆಗ ಯಾವುದೇ ಸೋಷಿಯಲ್ ಮೀಡಿಯಾ ಇಲ್ಲದೇದಾಗ ಅವ್ರವ್ರ ಫೀಲಿಂಗ್ಸ್ನ ಹೆಂಗೆ ವ್ಯಕ್ತಪಡಿಸ್ತಿದ್ರು, ಒಂದು ಅವ್ರೇನಾದ್ರು ಒಬ್ರಿಗೆ ಹೇಳಬೇಕಂದ್ರೆ ಅದಕ್ಕೆ ಎಷ್ಟು ಟೈಮ್ ತೊಗೋತಿತ್ತು, ಅದಕ್ಕೆ ರಿಯಾಕ್ಟ್ ಮಾಡೋಕ್ಕೆ ಅವ್ರಿಗೆ ಎಷ್ಟು ಟೈಮ್ ತೊಗೋತಿತ್ತು, ಆ ರೀತಿಯ ಒಂದು ಕ್ಯೂಟ್ ಲವ್ ಸ್ಟೋರಿ. ಅದ್ರ ಜೊತೆ ಇನ್ನು ಬೇರೆ ಬೇರೆ ಕಥೆಗಳು ಇದೆ. ಆಲ್ರೆಡಿ ಟ್ರೇಲರ್ ರಿಲೀಸ್ ಆಗಿದೆ ಜಿಂಕರ್ ಮ್ಯೂಸಿಕಲ್ಲಿ. ಸೊ ಎಲ್ಲರೂ ತಪ್ಪದೇ ಹೋಗಿ ಟ್ರೇಲರ್ನ ನೋಡಿ. ಸೊ ಎಸ್, ಶಿವಮಂಜು ಸರ್ ಪ್ರಾಬ್ಲಿ ಸರ್ ರೆಫರ್ ಮಾಡಿದ್ದು ಅನ್ಸುತ್ತೆ. ಹೌದು, ಸರ್ ರೆಫರ್ ಮಾಡಿದ್ರು ರಂಜಿತ್ ಸರ್ಗೆ. ಒಂದ್ಸಲ ಹೀರೋಯಿನ್ನ ಹುಡುಕ್ಬೇಕಾದ್ರೆ ತುಂಬ ಆಡಿಷನ್ಸ್ ಎಲ್ಲ ಮಾಡಿದ್ದೀವಿ ಅಂತ ಹೇಳಿದ್ರು. ಸೊ ಶಿವಮಂಜು ಸರ್ ಪಪ್ಪಂಗೆ ಕಾಲ್ ಮಾಡಿ ರೆಫರ್ ಮಾಡಿದ್ರು, ಈ ಹುಡುಗಿನ ಒಂದ್ಸಲ ನೋಡಿ ಒಂದ್ಸಲ ಆಡಿಷನ್ ಅಥವಾ ಲುಕ್ ಟೆಸ್ಟ್ ಗೆ ಅಂತ. ಸೊ ಅವಾಗ ಯಾವಾಗ ರಂಜಿತ್ ಸರ್ ಕಾಲ್ ಮಾಡಿ, ಶಿವಮಂಜು ಸರ್ ಪಪ್ಪ ಹತ್ರ ಮಾತಾಡಿ ರಂಜಿತ್ ಸರ್ ಕಾಲ್ ಮಾಡಿ ಕೂಡ ಮಾತಾಡಿದ್ರು.
ಅವಾಗ ಸ್ಟಾರ್ಟಿಂಗ್ ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ, ಆ್ಯಂಡ್ ಅಫ್ಕೋರ್ಸ್ ಪಪ್ಪಂಗೂ ಕಾನ್ಫಿಡೆನ್ಸ್ ಇರಲಿಲ್ಲ ದ್ಯಾಟ್ ನಾನು ಹೀರೋಯಿನ್ ಆಗಿ ಮೂವಿಯಲ್ಲಿ ಮಾಡಬಹುದು ಮಾಡ್ತೀನಿ ಅಂತ. ಸೊ ಅದಕ್ಕೆ ಒಂದ್ಸಲ ನೇರವಾಗಿ ಭೇಟಿಯಾಗಿ ಕತೆನ ಕೇಳಿ ನಾನು ಅದಕ್ಕೆ ಸೂಟ್ ಆಗ್ತೀನ ಇಲ್ವಾ ಅಂತ ನೀವೇ ನೋಡಿ ಅಂತ ಪಪ್ಪ ಡೈರೆಕ್ಟರ್ ಸರ್ ಹತ್ರ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಲುಕ್ ಟೆಸ್ಟ್ ಥರ ಆಡಿಷನ್ ಥರ ಆಗಿ ಸೊ ಆಮೇಲೆ ಸೆಲೆಕ್ಷನ್ ಆಯಿತು. ಮುಸ್ಲಿಂ ಕ್ಯಾರೆಕ್ಟರ್ ಅನ್ನೋದು ಖುಷಿನೇ ಆಯಿತು. ಅಂದರೆ ಈ ಕತೆ ಕೇಳಾದ್ಮೇಲೆ ಆ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಗೊತ್ತಾದ್ಮೇಲೆ ಈ ಒಂದು ಕ್ಯಾರೆಕ್ಟರ್ ನಿಭಾಯಿಸ್ತಾ ಇದ್ದೀನಿ ನಾನು ಅನ್ನೋದಕ್ಕೆ ತುಂಬ ಖುಷಿ ಆಯಿತು. ಬಿಕಾಸ್ ಇವಾಗ ಮುಸ್ಲಿಮ್ಸ್ ಅಂದರೆ ಒಂದು ಅಸಂಪ್ಷನ್ ಇದೆ ಹಿಂಗೆ ಇರ್ತಾರೆ ಹಂಗೆ ಇರ್ತಾರೆ ಅಂತ. ನಮ್ಮ ಕಥೆಯಲ್ಲಿ ಹೆಂಗಿದೆ ಅಂದರೆ ಯಾವ ಥರ ಇರ್ತಾರೆ ಅನ್ನೋದು ತೋರಿಸಿದ್ದಾರೆ. ನಾಟ್ ಓನ್ಲಿ ಬ್ಯಾಡ್, ಎಲ್ಲರೂ ಒಂದೇ ಥರ ಇರಲ್ಲ, ಆ್ಯಂಡ್ ಎಷ್ಟು ಡಿಫ್ರೆನ್ಸಸ್ ಇರುತ್ತೆ, ನಮ್ಮ ಅಸಂಪ್ಷನ್ ಏನಿರುತ್ತೆ ಮತ್ತು ಆ್ಯಕ್ಚುಲ್ ಆಗಿ ಏನು ಅನ್ನೋದು ನಮ್ಮ ಕಥೆಯಲ್ಲಿ ಗೊತ್ತಾಗುತ್ತೆ. ಇದರಲ್ಲಿ ನನಗೆ ಚಾಲೆಂಜಿಂಗ್ ಅನ್ಸಿದ್ದು ಅಫ್ಕೋರ್ಸ್ ಕ್ಲೈಮ್ಯಾಕ್ಸ್ ಅನ್ಸುತ್ತೆ. ಅಂದರೆ ನನ್ನ ಕ್ಲೈಮ್ಯಾಕ್ಸ್ ಸೀನ್ ನನಗೆ ಸ್ವಲ್ಪ ಚಾಲೆಂಜಿಂಗ್ ಅನಿಸ್ತು. ಬಿಕಾಸ್ ಟೂ ಡೇಸ್ ಹಿಂದೆ ಹೇಳ್ಬಿಟ್ಟಿದ್ರು ಸರ್ ನನಗೆ, ಟೂ ಡೇಸ್ ಅಲ್ಲಿ ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ತೀವಿ ನಾವು, ಹಂಗ್ ಬರ್ಬೇಕು ಹಿಂಗ್ ಬರ್ಬೇಕು ಅಂತ ಅವಾಗ ಸ್ವಲ್ಪ ನನಗೆ ಹೇಳಿ. ಸೊ ಅದನ್ನ ಹೇಳಿದ್ರಲ್ಲ, ಯಾವತ್ತೇನು ಹೇಳಿರ್ಲಿಲ್ಲ ಅವರು, ನೆಕ್ಸ್ಟ್ ಶೂಟ್ ಇದನ್ನ ಮಾಡ್ತೀವಿ ಹಿಂಗ್ ಬರತ್ತೆ ಅಂತ. ಸೊ ಕ್ಲೈಮ್ಯಾಕ್ಸ್ಗೆ ಸರ್ಗಲ್ಲ, ಪ್ರತಿಯೊಬ್ರಿಗೂ ಹೋಪ್ಸ್ ಇತ್ತು ಅಲ್ಲಿ ಟೆಕ್ನಿಷಿಯನ್ಸ್ಗಾಗಿರ್ಲಿ ವರ್ಕ್ ಮಾಡೋರ್ಗಾಗಿರ್ಲಿ. ಸೊ ಎಲ್ಲರೂ ಹೇಳಿದ್ರು ನನಗೆ ನೆಕ್ಸ್ಟ್ ಕ್ಲೈಮ್ಯಾಕ್ಸ್ ಶೂಟ್ ಇದೆ ಅದರಲ್ಲಿ ಚೆನ್ನಾಗಿ ಬರಬೇಕು ಅಂತ. ಸೊ ಅದು ಸ್ವಲ್ಪ ಚಾಲೆಂಜಿಂಗ್ ಅಂತ ಅನಿಸ್ತು, ಆ್ಯಂಡ್ ತುಂಬ ಖುಷಿಯಿಂದ ಮಾಡಿದೆ. ನನಗೆ ಔಟ್ಕಮ್ ನೋಡಿ ನನಗೂ ತುಂಬ ಖುಷಿ ಆಯಿತು. ಈಗ ಫಸ್ಟ್ ಪಿ ಯು. ಹೌದು ಹೌದು, ಸ್ಕೂಲ್ ಟೆಂತ್ ಅನ್ಸ್ ಟೆಂತ್ ಹೇಳಲ್ಲ. ಮೂವಿ ನನಗೆ ರಿವ್ಯೂಸ್ ಜಾಸ್ತಿ ಈಗ ಟ್ರೇಲರ್ ಟೀಸರ್ ಮತ್ತು ಸಾಂಗ್ ನೋಡಾದ್ಮೇಲೆ ನನಗೆ ನಮ್ಮ ರಿವ್ಯೂಸ್ ಏನು ಬಂದಿದೆ ಅಂದರೆ ಸಿನಿಮಾಟೋಗ್ರಾಫಿ ಬಗ್ಗೆ ಪ್ರತಿಯೊಬ್ಬರೂ ಹೇಳಿದ್ದಾರೆ. ನಮ್ಮ ವೀನಸ್ ನಾಗರಾಜ್ ಸರ್ ಅವರ ಸಿನಿಮಾಟೋಗ್ರಾಫಿ ಪ್ರತಿಯೊಬ್ಬರಿಗೂ ನಮ್ಮ ಲೊಕೇಶನ್ಸ್ ಆಗಿರಲಿ ಅಥವಾ ಒಂದು ಸೀನರಿ ಏನು ಶೂಟ್ ಮಾಡಿದ್ದಾರೆ ಅವ್ರದ್ದು ತುಂಬ ಇಷ್ಟ ಆಗಿಬಿಟ್ಟಿದೆ. ಸೊ ಅದನ್ನ ಹೇಳಬೇಕು. ಪ್ರತಿಯೊಬ್ಬರು ನನಗೆ ಫೋನ್ ಮಾಡಿ ಮಾತಾಡಿದ್ರು, ನನಗೆ ವಿಶ್ ಮಾಡಿದವರು, ಪ್ರತಿಯೊಬ್ಬರು ಹೇಳಿದ್ದು ಇದೊಂದು ಮಾತು ಎಲ್ಲರೂ ಬಾಯಲ್ಲಿ ನಾನು ಕೇಳಿದ್ದು ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ ಅಂತ. ಸೊ ನಾಗರಾಜ್ ಸರ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಅಷ್ಟು ಚೆನ್ನಾಗಿ ತೋರಿಸ್ತಾರೆ ಸ್ಕ್ರೀನ್ ಮೇಲೆ. ಥ್ಯಾಂಕ್ ಯು ಸರ್. ನಾನು ಫಸ್ಟ್ ಪಿ ಯು ಇವಾಗ ಕಾಲೇಜ್ ಶುರು ಆಗಿರೋದು ನನಗೆ. ಸೊ ಓದ್ತಾ ಇದ್ದೀನಿ. ನೆಕ್ಸ್ಟ್ ನನಗೆ ಮೂವೀಸ್ ಸಿನಿಮಾಸ್ ಅಂತ ಇವಾಗ ಸೀರಿಯಲ್ ಏನು ಮಾಡ್ತಾ ಇದ್ದೀನಿ ಅದು ನಡೆಯೋವರೆಗೂ ಅಫ್ಕೋರ್ಸ್ ಮಾಡಲೇಬೇಕು ಅಗ್ರಿಮೆಂಟ್ ಅದು. ಸೊ ನೆಕ್ಸ್ಟ್ ಆಫರ್ಸ್ ಮುಂದಕ್ಕೆ ಬಂದರೆ ನೋಡೋಣ ಮೂವೀಸ್ ಎಲ್ಲ. ಆ್ಯಂಡ್ ನಮ್ಮ ಪಿ ಆರ್ ಓ ವೆಂಕಟೇಶ್ ಸರ್ ಅವ್ರ ಬಗ್ಗೆ ಹೇಳಬೇಕು. ನಾನು ಎಷ್ಟೋ ಪ್ರೋಗ್ರಾಮ್ಸಲ್ಲಿ ನನಗೆ ಸಿಗ್ತಾರೆ, ಅವರು ಯಾವಾಗಲೂ ಹೇಳ್ತಿದ್ರು ಅವರು ಮುಂದೆ ಒಳ್ಳೆ ಕಲಾವಿದೆ ಆಗ್ತೀಯಾ ನೀನು, ಹೀರೋಯಿನ್ ಆಗ್ತೀಯಾ ನೀನು ಅಂತ. ಇವತ್ತು ನನ್ನ ಮೂವಿಗೆ ಅವರು ಪಿ ಆರ್ ಓ ಆಗಿದ್ದಕ್ಕೆ ನನಗೆ ತುಂಬ ಸಂತೋಷ ಇದೆ, ನನಗೆ ತುಂಬ ಹೆಮ್ಮೆ ಇದೆ. ಥ್ಯಾಂಕ್ ಯು ಸರ್. ಆ್ಯಂಡ್ ಮೀಡಿಯಾದವರು ನನ್ನ ಬೇರೆ ಮೂವೀಸ್ಗಳಲ್ಲಿ ಬಂದಾಗ ನನ್ನ ಇಂಟರ್ವ್ಯೂಸ್ಗೆ ಚೈಲ್ಡ್ ಆರ್ಟಿಸ್ಟು ಬಾಲನಟಿ ಅಂತ ಪ್ರತಿಯೊಬ್ಬರು ಯಾರ್ಯಾರು ನನ್ನ ಇಂಟರ್ವ್ಯೂ ತೊಗೊಂಡಿದ್ದೀರಾ ಅವರೆಲ್ಲರೂ ನನಗೆ ಹೇಳಿದರು, ಅಂದರೆ ಮುಂದೆ ಒಂದು ಒಳ್ಳೆ ಕಲಾವಿದೆ ಆಗ್ತೀಯಾ ಅಂತ. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಇವತ್ತು ಇಲ್ಲಿದ್ದೀನಿ. ಸೊ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಂ ಸರ್, ನಿಮ್ಮಿಬ್ರು ಎಲ್ಲಿ ಹೆಂಗೆ ಮರೆಯೋಕ್ಕಾಗುತ್ತೆ ಸರ್, ಯಾವುದೇ ಇವೆಂಟ್ಗೆ ಹೋದ್ರು ಯಾವುದೇ ಪ್ರೋಗ್ರಾಮ್ಸ್ಗೆ ಹೋದ್ರು ನಿಮ್ಮಿಬ್ರು ಫೋಟೋಸ್ ಅಫ್ಕೋರ್ಸ್ ನಿಮಗೂ ಅದನ್ನೇ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಆಶೀರ್ವಾದ. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಇವತ್ತು ನಮ್ಮ ಸಿನಿಮಾ ಟ್ರೇಲರ್ ಲಾಂಚ್ಗೆ ಬಂದಿರೋ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಹಾಗೂ ನಮ್ಮ ಡೈರೆಕ್ಷನ್ ಟೀಮ್, ನಮ್ಮ ಟೆಕ್ನಿಷಿಯನ್ಸ್, ನನ್ನ ಫ್ರೆಂಡ್ಸ್, ನನ್ನ ಫ್ಯಾಮಿಲಿ ಎಲ್ರಿಗೂ ನನ್ನ ನಮಸ್ಕಾರ. ನಾನು ಇವಾಗ ಸೆಕೆಂಡ್ ಪಿ ಯು ಮುಗಿಸಿದ್ದೀನಿ, ಇವಾಗ ಮೆಡಿಕಲ್ ಮಾಡೋಣ ಅಂತ ಹೇಳ್ತೀನಿ. ನಾನು ಚಿಕ್ಕವನಿದ್ದಾಗ ನಮ್ಮ ಮನೆ ಕೆಳಗಡೆ ನಮ್ಮ ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟ್ ಇತ್ತು. ಸೊ ಅಲ್ಲಿ ನಾನು ಯಾವಾಗಲೂ ಅವರು ಆ್ಯಕ್ಟಿಂಗ್ ಮಾಡ್ಬೇಕಾದ್ರೆ ನಾನು ನೋಡ್ತಾ ಇದ್ದೆ. ಸೊ ನನಗೂ ಒಂದು ಆಸೆ ಇತ್ತು, ನಾನು ಆ್ಯಕ್ಟಿಂಗ್ ಕಲಿಬೇಕು, ನಾನು ಸ್ವಲ್ಪ ಮುಂದೆ ಬರಬೇಕು ಅಂತ. ಕೆಲವು ಎಷ್ಟೊಂದು ಶಾರ್ಟ್ ಫಿಲಮ್ಸ್ಗಳು ಮಾಡಿದ್ದೀನಿ, ಆಮೇಲೆ ಸ್ಟೇಜ್ ನಾಟಕಗಳು ಮಾಡಿದ್ದೀನಿ.
ಸೊ ಒಂದಿನ ಲೈಕ್ ನಮ್ಮ ತಂದೆಯವ್ರ ಹತ್ರ ಹೋಗಿ ನಾನು ಕೇಳಿದೆ, ಅಪ್ಪ ನನಗೂ ಈ ಥರ ಆಸೆ ಇದೆ, ನಾನು ಒಂದು ಸಿನಿಮಾ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಅಲ್ಲೇ ನಮ್ಮ ತಂದೆ ಸ್ಟ್ರಿಕ್ಟ್, ಅವರು ಲೈಕ್ ಫಿಲಮ್ ಅಂದರೆ ಈಸ್ ಫುಲ್ ಪ್ಯಾಷನೇಟ್. ಸೊ ನನಗೆ ಮೇಕಪ್ ಟೆಸ್ಟ್ ಆಯಿತು, ಆಮೇಲೆ ಹೇರ್ ಸ್ಟೈಲ್ ಟೆಸ್ಟ್ ಆಯಿತು, ಕಾಸ್ಟ್ಯೂಮ್ ಟೆಸ್ಟ್ ಆಯಿತು. ಸೊ ಆಮೇಲೆ ನಮ್ಮ ಡೈರೆಕ್ಟರ್ ಸರ್ ಹೇಳೋದು ಲೈಕ್ ಈ ಸಿನಿಮಾಗೆ ತುಂಬ ಸೂಟ್ ಆಗ್ತಾನೆ. ಸೊ ಹಂಗೆ ಈ ಸಿನಿಮಾ ಕಾಗದ ಮಾಡಿದ್ದು. ಸರ್ ಚಾಲೆಂಜ್ ಅಂತ ಏನು ಕತೆನೇ ಹೀರೋ. ಸೊ ಇದು ಯಾವುದೋ ಟೀಮಲ್ಲಿ ನಾಟಕ. ಹಾಂ ಸರ್, ಟೀಮ್ ಅದ್ವೈತ ಅಂತ, ಟೀಮ್ ಅದ್ವೈತ ಅಂತ ನಮ್ಮ ಮನೆ ಕೆಳಗಡೆ ನಮ್ಮ ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟ್ ನಮ್ಮ ನಡೆಸ್ತಾ ಇದ್ವಿ. ಸೊ ಆ ಟೈಮಲ್ಲಿ ನಾನು ಅಲ್ಲಿ ಹೋಗಿ ನೋಡಿದಾಗ ಅದು ಆಸೆ ಹುಟ್ಟಕ್ಕೆ ಸ್ಟಾರ್ಟ್ ಆಯಿತು. ನಿಮಗೆ ಶೂಟಿಂಗಲ್ಲಿ ಇನ್ಪುಟ್ಸ್ ಯಾರು ಕೊಟ್ಟಿದ್ದಾರೆ? ಸರ್ ಇಡೀ ಟೀಮ್ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ, ಎಲ್ಲರೂ ಇನ್ಪುಟ್ಸ್ ಕೊಟ್ಟಿದ್ದಾರೆ. ವೀನಾಗೇಂದ್ರ ಪ್ರಸಾದ್ ಸರ್ ಅವರು ಹಾಡ್ ಬರೆದಿರೋದು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆಮೇಲೆ ನಮ್ಮ ಪ್ರದೀಪ್ ಸರ್ ಅವರು ಓಕೆ ಸರ್. ನಮ್ಮ ತಂದೆ ನಾನು ಸಿನಿಮಾ ಮಾಡಬೇಕು ಅಂತ ಮಾತ್ರ ಅವರು ಸಿನಿಮಾ ತೆಗ್ದಿಲ್ಲ, ಇಲ್ಲಾಂದರೆ ನಾನು ಆ್ಯಕ್ಟಿಂಗ್ ಕಲ್ತಿದ್ದೀನಿ ಅಂತ ತೆಗ್ದಿಲ್ಲ, ಇಲ್ಲಾಂದರೆ ಅವರು ಸಿನಿಮಾ ಮಾಡಬೇಕು ಅಂತ ನಾನು ಆ್ಯಕ್ಟಿಂಗ್ ಮಾಡಿಲ್ಲ. ನನಗೆ ಒಂದು ಆಸೆ ಇತ್ತು ಮಾಡಬೇಕು ಅಂತ, ಹೌದು, ಆದರೆ ಅವರೆಲ್ಲ ಕೂಡ ಚೆಕ್ ಮಾಡಿ ನಾನು ಮಾಡ್ತೀನಾ ಇಲ್ವಾ ಅಂತ ನೋಡಿ ಸಪೋರ್ಟ್ ಮಾಡಿದ್ರು, ನನಗೊಂದು ಆಪರ್ಚುನಿಟಿ ಕೊಟ್ಟರು. ಸೊ ಥ್ಯಾಂಕ್ ಯು ಅಪ್ಪ, ಲವ್ ಯು. ಇಲ್ಲ ಇಲ್ಲ ಸರ್, ನಮ್ಮದೇ ಸಿನಿಮಾ, ನಮ್ಮದೇ ಬ್ಯಾನರ್. ಅದಾದ್ಮೇಲೆ ಸಣ್ಣ ಪುಟ್ಟ ವರ್ಕ್ ಮಾಡ್ಕೊಂಡ್ಬಂದ್ರೆ ವಿಮಲ್ ಸರ್ ರೆಫರ್ ಮಾಡಿದ್ರು, ಡೈರೆಕ್ಟರ್ ಬಂದಿದ್ದಾರೆ. ಎಲ್ಲ ನನಗೆ ಇಲ್ಲಿ ಏನಂದ್ರೆ ಸಿಕ್ಕಾಪಟ್ಟೆ ಭಯ ಸ್ಟಾರ್ಟ್ ಆಗ್ಬೇಕು, ಎಲ್ಲಿ ಏನು ಕೆಲಸ ಮಾಡಬೇಕು ಅವ್ರವ್ರ ಕೆಲಸ ಹುಡುಗರು ಭಯ. ಆದರೆ ಇಲ್ಲಿ ಐದು ಡೈರೆಕ್ಟರು ಇಲ್ಲಿ ಏನಾಗುತ್ತೆ ಎಡಗೊಂಡು ಭಯ ಸ್ಟಾರ್ಟ್ ಆಗ್ಬೇಕು. ಆಗ್ತಾ ಇಲ್ಲ, ನಾಲ್ಕೂವರೆ ಎಬ್ಬಿಸ್ಬಿಡ್ತಾರೆ ಶಂಕರ್ ಸರ್. ಎಲ್ಲಿ ನಾನು ತಿರುಗಕ್ಕೆ ಬಿಡ್ತಾ ಇಲ್ಲ, ಒಂಥರ ಆಗ್ತಾ ಇಲ್ಲ ಸರ್ ನನ್ನ ಕೈಯಲ್ಲಿ. ನಾಲ್ಕೂವರೆ ಡೋರ್ ಕೆಲಸವ್ರು ಎಲ್ಲ 6 ಗಂಟೆ ಸರ್ ಡೈರೆಕ್ಟರ್ ರಂಜಿತ್ ಸರ್ ಮಾಡ್ಕೊಡು ತುಂಬ ಟಾರ್ಚರ್ ಕೊಟ್ಟಾರೆ ಎಲ್ಲ ಭಯ ನನಗೆ. ಕೆಲಸ ಎಡವಟ್ಟು ಆಗ್ಬಿಟ್ರೆ ಅವ್ರ ವಿಮಲ್ ಸರ್ ಕರ್ಕೊಂಡು ಹೋಗಿ ನನ್ನ ರೆಫರ್ ಮಾಡಿದೆ, ನಾನು ಭಯ ಸ್ಟಾರ್ಟ್ ಆಗ್ಬೇಕು. ಏನು ಎಲ್ಲಿ ಕೆಲಸ ಮಾಡಿದ್ರು ನನಗೆ ಆಗಲ್ಲ, ಏನಾದರೂ ಮಾಡಿ ನಾನು ಮಾಡಲೇಬೇಕು ಅನ್ನೋದು ತಗೊಂಡೆ, ಮಾಡಿಕೊಟ್ಟೆ. ಡೈರೆಕ್ಷನ್ ಟೀಮ್ ಭಾಳ ಥ್ಯಾಂಕ್ಸ್ ಹೇಳ್ಕೊಳ್ತೀನಿ. ನನ್ನ ಕೆಲಸ ನಾನು ನೀಟಾಗಿ ಮಾಡಿದ್ದೀನೋ ಇಲ್ವೋ ಗೊತ್ತಿಲ್ಲ, ಬಟ್ ನಾನು ಆದಷ್ಟು ನಾನು ಟ್ರೈ ಮಾಡಿದ್ದೀನಿ ಸರ್. ಥ್ಯಾಂಕ್ ಯು ಸರ್. ಸರ್ ಇನ್ನೊಂದೇನು ಅಸೋಸಿಯೇಟ್ ಆಗೋ ಅಥವಾ ಅಸಿಸ್ಟೆಂಟ್ ಆಗೋ ಯಾರು ಮಾಡೋದಕ್ಕಿಲ್ಲ ಹೋಗಲ್ಲ. ಆ್ಯಂಡ್ ಅಗೇನ್ ಇನ್ನೊಂದೇನಂದ್ರೆ ನಮ್ಮ ಟೀಮ್ ಬಂದು ಆಲ್ಮೋಸ್ಟ್ ಒಂದು 15 ಇಯರ್ಸಿಂದ ಕ್ಲೋಸ್ ಫ್ರೆಂಡ್ ಸರ್ಕಲ್ ಆಗಿರೋದ್ರಿಂದ ಈ ಸಿನಿಮಾಗೆ ಅಸೋಸಿಯೇಟ್ ಮಾಡಿದಂತಹ 4 ಜನನೂ ಡೈರೆಕ್ಟರ್ಗಳೇ. ಒಂದೊಂದು ಸಿನಿಮಾ ಸೆನ್ಸರ್ ಆಗಿ ರಿಲೀಸ್ ಆಗಿದೆ. ದಯವಿಟ್ಟು ಅವ್ರನ್ನೆಲ್ಲ ಕರಿತೀನಿ. ಶಂಕರ್ ಅವರೇ ಬನ್ನಿ, ವಿಮಲ್ ಬನ್ನಿ, ಕೆ ಸಿ ಬಾ ಬಾ ಬಾ, ಕೃಷ್ಣ ಇಲ್ಲಿ, ಕೃಷ್ಣ ಬಾ. ಇವರೆಲ್ಲರೂ ಯಾವುದೇ ಒಂದು ಈಗೋನ ಬಿಟ್ಟು ಬಂದಿತ್ತು, ಮಾಡಿತ್ತು ಕೆಲಸ. ಹಾಗಾಗಿ ಎಲ್ರಿಗೂ ಅದಕ್ಕೋಸ್ಕರ ನೆನೆಸೋದು ಅಷ್ಟೇ, ಎಲ್ಲ ಯಾವುದೇ ಕಾರಣಕ್ಕೂ ಡಿಲೇ ಆಗೋದಕ್ಕೆ ಬಿಡಲಿಲ್ಲ. ಹಾಗಾಗಿ ಎಲ್ಲ ಶೂಟಿಂಗ್ ಸೆಟ್ಗಳು ಇನ್ ಪ್ರಾಪರ್ ಶೆಡ್ಯೂಲಲ್ಲಿ ಕಾಯ್ತು ಅಂದ್ರೆ ಅದೇ ಕಾರಣಕ್ಕೋಸ್ಕರ ಥ್ಯಾಂಕ್ ಯು. ಸಿನಿಮಾದ ಶೀರ್ಷಿಕೆನೆ ಬಹಳ ಸುಂದರವಾಗಿದೆ. ಕಾಗದ ಅಂದ್ರೆ ನಾವೆಲ್ಲ ಚಿಕ್ಕಲ್ಲಿರ್ಬೇಕಾದ್ರೆ ಈ ವಾರ ಒಂದು ಕಡೆ ಕಾಗದ ಬರೆದ್ರೆ ನಮ್ಮ ರಿಲೇಟಿವ್ಸ್ಗೆ ಇನ್ನೊಂದು ವಾರ ಬಿಟ್ಟು ಮೆಸೇಜ್ ಬರ್ತಾ ಇತ್ತು, ವಾಪಸ್ ಸಂದೇಶಗಳು ಬರ್ತಾ ಇತ್ತು. ಆದರೆ ಇವತ್ತು ಮೊಬೈಲ್ ಯುಗದಲ್ಲಿ ಎಲ್ಲ ಒಂದೊಂದು ನಿಮಿಷದಲ್ಲೇ ಆ ಸಂದೇಶಗಳೆಲ್ಲ ಕ್ಲಿಯರ್ ಆಗ್ತಾ ಇರುವಂಥ ದಿನಗಳು.
ಭಾಳ ಹಳೆಯದೇ ತುಂಬ ಸುಂದರವಾಗಿತ್ತು ಅಂತ ಕಾಣ್ತದೆ. ಏನೇ ಆಗಲಿ, ನಮ್ಮ ನನ್ನ ಮಿತ್ರ ಸುಮಾರು 33 ವರ್ಷದ ಸ್ನೇಹಿತ ಅರುಣ್ ಕುಮಾರ್ ಅವರು ಒಂದು ಉತ್ತಮವಾದ ಸಂದೇಶನ ಸಮಾಜಕ್ಕೆ ಕೊಡಬೇಕು ಅಂತ ಈ ಸಿನಿಮಾ ತೆಗೆದಿದ್ದಾರೆ. ಖಂಡಿತವಾಗ್ಲೂ 100 ಡೇಸ್ ಹೋಗಲಿ ಅಂತ ಒಂದು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಇವತ್ತು ಇನ್ನೊಂದು ವಿಶೇಷ, ನಾನು ಟೀಸರ್ ನೋಡಿದೆ, ಇವತ್ತು ಈ ಸೃಷ್ಟಿಯಲ್ಲಿ ಹುಟ್ಟಿದ ಮೇಲೆ ಹಿಂದೂಗಳು ಮುಸ್ಲಿಮ್ಗಳು ಅಂತ ಒಂದಿಷ್ಟು ಕಚ್ಚಾಟಗಳು ಮತ್ತೊಂದು ನಡೀತಾ ಇದೆ. ಈ ಸಿನಿಮಾದಲ್ಲಿ ಆ ರೀತಿ ಇಲ್ಲ ಅಂತ ನಮ್ಮ ಡೈರೆಕ್ಟರ್ ಹೇಳಿದ್ರು, ತುಂಬ ಖುಷಿಯಾಯಿತು. ಈ ಸೃಷ್ಟಿಯಲ್ಲಿ ಮನುಷ್ಯ ಜಾತಿ, ಪ್ರಾಣಿಗಳ ಜಾತಿ ಅಂತ ಒಂದಿದೆ, ಪಕ್ಷಿಗಳ ಜಾತಿ ಅಂತ ಒಂದಿದೆ, ನಾವು ಸಸ್ತನಿಗಳ ಜಾತಿ ಅಂತ ಇನ್ನೊಂದಿಷ್ಟು ಹೇಳ್ತೀವಿ. ಅದೇ ರೀತಿ ಮನುಷ್ಯ ಜಾತಿ ಅನ್ನೋದು ಒಂದೇ ಇರುವಂಥ ಸಂದರ್ಭದಲ್ಲಿ ಇಂಥ ಸಿನಿಮಾಗಳು ಸಮಾಜಕ್ಕೆ ಬೇಕು. ಇವತ್ತೆಲ್ಲ ಒಂದು ಕಡೆ ಕನ್ನಡ ಚಿತ್ರರಂಗದಲ್ಲೂ ನಾವು ಭಾಳಷ್ಟು ನೋಡ್ಕೊಂಡು ಬರ್ತಾ ಇದ್ದೀವಿ, ಎಲ್ಲೋ ಒಂದು ಕಡೆ ಭಾಳ ಬಡವಾಗ್ತಿದೆ. ನಮ್ಮ ಶಂಕರ್ ನಾಗು, ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಹೋದ ನಂತರ ಹೀರೋಗಳು ಹೋದ ನಂತರ ಇವತ್ತು ನಮ್ಗೆ ಅರ್ಥ ಆಗಲಿಲ್ಲ. ಕೆಲವೊಂದು ಸಿನಿಮಾಗಳು ಇತಿಹಾಸ ಕ್ರಿಯೇಟ್ ಮಾಡಿರ್ಬೋದು, ಇಡೀ ವರ್ಲ್ಡಲ್ಲೂ ಫೇಮಸ್ ಆಗಿರ್ಬೋದು, ಆದರೆ ಅಂಥವ್ರ ಸಿನಿಮಾಗಳಿತ್ತಲ್ವ, ಕಲ್ಪನಾ, ಮಂಜುಳಾ, ಇಂಥವರೆಲ್ಲ ಏನು ಆ್ಯಕ್ಟ್ಗಳು ಮಾಡ್ತಾಯಿದ್ರು, ನಟನೆ ಮಾಡ್ತಾಯಿದ್ರು, ಅವರು ಒಂದು ಸಂಸಾರ ಅಂದರೆ ಮಕ್ಕಳಿಂದ ಹಿಡಿದು ಮುದುಕರು ತನಕನೂ ಕೂತು ನೋಡುವಂಥ ಸಿನಿಮಾಗಳು ಬರ್ತಾಯಿತ್ತು. ಇವತ್ತು ನಮ್ಮ ಆದಿ ಮತ್ತು ಅಂಕಿತಾ ಒಂದು ಭಾಳ ಚಿಕ್ಕ ಏಜಲ್ಲಿ ಬಂದಿದ್ದಾರೆ, ಮುಂದೊಂದು ದಿವಸ ಇವರು ಒಂದು ಈ ಸಿನಿಮಾ ರಂಗಕ್ಕೆ, ಕನ್ನಡ ಸಿನಿಮಾ ರಂಗಕ್ಕೆ ಸಂದೇಶ ಕೊಡುವಂಥ ನಾಯಕ ನಟರ ನಟಿಯರು ಆಗಲಿ ಅಂತ ನಾ ಈ ಶುಭ ಸಂದರ್ಭದಲ್ಲಿ ಹಾರೈಸ್ತಾ ಈ ಚಿತ್ರ. ಯಾಕಂದರೆ ಇನ್ನೊಂದು, ನಾವು ಕನ್ನಡಿಗರಿದ್ದೀವಲ್ಲ, ನಮಗೆಲ್ಲೋ ಒಂದು ಕಡೆ ಅಮೂಲ್ ತುಂಬಿಕೊಂಡಿರ್ತದೆ ತಲೆಲಿ. ತಮಿಳ್ನಾಡು, ಕೇರಳ ಇಂಥ ಕಡೆ ಎಲ್ಲ ನಾವು ಹೋದಾಗ ಅವರಿಗಿರೋ ಭಾಷೆ ಬಗ್ಗೆ ಅಭಿಮಾನ, ವ್ಯಾಮೋಹ ನಮ್ಮ ಕನ್ನಡಿಗರಿಗೆ ಇಲ್ಲೇ ಇಲ್ಲ. ನಮ್ಮ ಮಾಧ್ಯಮ ಮಿತ್ರರು ಭಾಳಷ್ಟು ಅದ್ರ ಬಗ್ಗೆ ಸಾಕಷ್ಟು ಕೆಲಸಗಳು ಮಾಡ್ಬೋದು, ಭಾಷೆ ಉಳಿಬೇಕು ಬೆಳೆಸ್ಬೇಕು ಅಂತ ಹೇಳ್ಬಿಟ್ಟು. ಆದರೂ ಎಲ್ಲೋ ಒಂದು ಕಡೆ ಇಲ್ಲಿ ನಮಗೊಂಥರ ಅಮೂಲ್ ಅಂತ ಹೇಳ್ತೀವಲ್ಲ, ಇಂಗ್ಲೀಷ್ ಹೊರ ಹತ್ರ ನಾವು ಕನ್ನಡ ಮಾತಾಡಲ್ಲ, ಹಿಂದಿ ಹೊರ ಹತ್ರ ನಾವು ಕನ್ನಡ ಮಾತಾಡಲ್ಲ, ನಾವೇ ಅವರಿಗೇನೋ ಒಂದಿಷ್ಟು ಹೆದರ್ಕೊಂಡು ಮಾತಾಡ್ದಂಗೆ ಮಾತಾಡ್ತೀವಿ. ಇದೆಲ್ಲ ಬದಲಾವಣೆ ಆದರೆ ಕನ್ನಡ ಈ ಭಾಷೆಗಿರುವಂಥ ಭಾಳ ಸಂಸ್ಕೃತಿ ಸಂಸ್ಕಾರಗಳು ಇನ್ನೊಂದಿಷ್ಟು 100 ವರ್ಷ 1000 ವರ್ಷ ಇರ್ಬೋದು ಅಂತ ಒಂದು ನಮ್ಮ ಭಾವನೆಗಳು. ನಾನು 10 ವರ್ಷ ಕೂಡ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷನಾಗಿ, ನಾನು ಒಬ್ಬ ಉದ್ಯಮಿಯಾಗಿ 10 ವರ್ಷ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಕೆಲಸಗಳನ್ನು ಮಾಡ್ಕೊಂಡು ಬಂದಂಥವನು. ಅದರಿಂದ ನಾವೆಲ್ಲ ಒಟ್ಟಾಗಿ ಏನು ಇವತ್ತು ಕಾಗದ ಸಿನಿಮಾ ಬಿಡುಗಡೆ ಆಗ್ತಾ ಇದೆ, ನಮ್ಮೆಲ್ಲ ಸಂಪರ್ಕ ಇರೋರಿಗೆ ಹೇಳಿಬಿಟ್ಟು ಈ ಸಿನಿಮಾನ ಒಂದು ಮುಗ್ಧ ಮನಸ್ಸಿನ ಎರಡು ಜೋಡಿಗಳು ಇವತ್ತೇನು ನಟನೆ ಮಾಡಿದ್ದಾರೆ ಅವರಿಗೆ ಒಂದು ಸ್ಫೂರ್ತಿ ಕೊಟ್ಬಿಟ್ಟು ಪ್ರೋತ್ಸಾಹ ನೀಡೋಣ. ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ರಂಜಿತ್ ಅವರು ತುಂಬ ಚೆನ್ನಾಗಿ ಒಂದು ಡೈರೆಕ್ಷನ್ ಮಾಡಿರ್ತಾರೆ, ಅವರಿಗೂ ಮತ್ತು ಈ ಚಿತ್ರತಂಡದ ಎಲ್ಲರಿಗೂ ಒಳ್ಳೆಯದಾಗಲಿ, ಇದೊಂದು ಈ ಚಿತ್ರರಂಗದಲ್ಲಿ ಕನ್ನಡ ಚಿತ್ರ ಮೈಲುಗಲ್ಲಿ ಆಗಲಿ ಅಂತ ಹೇಳ್ತಾ ನಾನು ಶುಭಾರೈಸ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.